ಮಿನಿಮಮ್ ಎರಡರಿಂದ ಮೂರು ಕ್ವೆಶನ್ನ ಯು ಕ್ಯಾನ್ ಎಕ್ಸ್ಪೆಕ್ಟೆಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಿನಿಮಮ್ ಟು ಟು ತ್ರೀ ಕ್ವಶನ್ಸ್ ಗ್ಯಾರಂಟಿಡ್ ಓಕೆ ಸೊ ಲೆಟೆಸ್ಟ್ ಟಾಕ್ ಅಬೌಟ್ ದ ಸೆನ್ಸಸ್ ಟೂ ತೌಸಂಡ್ ಲೆವೆನ್ ಜನಗಣತಿ ಜನಗಣತಿ ಅಂದರೆ ಏನು ಮತ್ತು ಅದರಲ್ಲೂ ಬರುವ ಪ್ರಮುಖ ಪ್ರಶ್ನೆಗಳು ಜನಗಣತಿ ಹೇಗೆ ಉದ್ಭವ ಆಯಿತು ಫಸ್ಟು ಅದು ಎಲ್ಲಿ ಹುಟ್ಟು ವೆನ್ ವೆನ್ ವಾಟ್ ಇಟ್ ಫಸ್ಟ್ ಎಸ್ಟಾಬ್ಲಿಷ್ಡ್ ಅಂತ ನೋಡಿದ್ರೆ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಏಯ್ಟೀನ್ ಸೆವೆಂಟಿ ಟು ಹದಿನೆಂಟು ನೂರ ಎಪ್ಪತ್ತೆರಡರಲ್ಲಿ ಬ್ರಿಟಿಷ್ ವೈಸ್ ರಾಯ್ ಲಾರ್ಡ್ ಮಾಯೋ ಎನ್ನುವ ವೈಸ್ರಾಯ್ ಫಸ್ಟು ಜಾರಿಗೆ ತರ್ತಾನೆ ಜನಗಣಿತನ ಸೊ ಇಟ್ ವಾಸ್ ಬಾಟ್ ಬೈ ಲಾರ್ಡ್ ಮಾಯೋ ವೈಸ್ ರಾಯ್ ಆಫ್ ಬ್ರಿಟಿಷ್ ಇಂಡಿಯಾ ಇನ್ ಏಯ್ಟೀನ್ ಸೆವೆಂಟಿ ಟು ಬಟ್ ದ ಫಸ್ಟ್ ಸಿಂಕ್ರೋನಸ್ ಸೆನ್ಸಸ್ ದ ಫಸ್ಟ್ ಸಿಂಕ್ರೋನಸ್ ಸೆನ್ಸಸ್ ಮೀನ್ಸ್ ಇಟ್ ಹ್ಯಾಪಂಡ್ ಓವರ್ ನೈಟ್ ಓನ್ಲಿ ಸಿಂಗಲ್ ನೈಟ್ ದೇ ಯೂಸ್ ಟು ಕೌಂಟ್ ಹೌ ಮೆನಿ ನಂಬರ್ ಆಫ್ ಪೀಪಲ್ ಲೀವ್ ಇನ್ ಎ ಕಂಟ್ರಿ ಕೇವಲ ಒಂದು ರಾತ್ ರಾತ್ರಿಯಲ್ಲಿ ಎಷ್ಟು ಜನ ಆ ಪ್ರದೇಶದಲ್ಲಿ ಬದುಕ್ತಿದ್ದಾರೆ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ರು ಅದಂದರೆ ಸಿಂಕ್ರೋನಸ್ ಸೆನ್ಸಸ್ ಅಂತ ಅಂದ್ಬಿಟ್ಟು ಅದು ಶುರುವಾಗಿದ್ದು ಹದಿನೆಂಟುನೂರ ಎಂಬತ್ತೊಂದು ಫ್ರಮ್ ಏಯ್ಟೀನ್ ಏಯ್ಟಿ ಒನ್ ಸೆನ್ಸಸ್ನ ಎ ಡೆಕೇಡಲ್ ಪ್ರೋಸೆಸ್ ಅಂತಾರೆ ಮೀನ್ಸ್ ಒಂದು ದಶಕಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ನಡೆಯುವ ಒಂದು ಇದಾಗಿದೆ ಒಂದು ಕಾರ್ಯಕ್ರಮವಾಗಿದೆ ಸೆನ್ಸಸ್ ಸೊ ಅದನ್ನು ಬ್ಯಾಕ್ ಮಾಡೋಕ್ಕೆ ಒಂದು ಸಾಂವಿಧಾನಿಕ ಹಕ್ಕು ಅಥವಾ ಪಾರ್ಲಿಮೆಂಟರಿ ರೈಟ್ಸ್ ಇರಬೇಕು ಸೊ ಸೆನ್ಸಸ್ನ ಯಾವುದು ಬ್ಯಾಕ್ ಮಾಡುತ್ತೆ ಅಂದರೆ ಸೆನ್ಸಸ್ ಆ್ಯಕ್ಟ್ ಆಫ್ ನೈನ್ಟೀನ್ ಫಾರ್ಟಿ ಏಯ್ಟ್ ಜನಗಣಿತಿ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೆಂಟು ಇದು ಸೆನ್ಸಸ್ನ ಕಂಡಕ್ಟ್ ಮಾಡೋಕ್ಕೆ ಒಂದು ಗೌರ್ಮೆಂಟ್ಗೆ ಪವರ್ನ ಇದೆ ಸೊ ಅದು ಯಾರಿಂದ ಮಾಡಲ್ಪಡುತ್ತದೆ ಸೊ ಹೂ ಫಾರ್ಮುಲೇಟೆಡ್ ಇಟ್ ಇಸ್ ಫಾರ್ಮುಲೇಟೆಡ್ ಬೈ ನನ್ನೋದರದಿಂದ ನ್ಯಾಷ್ನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಸೊ ಅದನ್ನು ಕ್ರೋಢೀಕರಿಸೋದು ಅಥವಾ ಅದನ್ನು ಯಾರು ಮಾಡ್ತಾರೆ ಸೆನ್ಸಸ್ನ ಅಂತಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಎಂಬ ಸಂಸ್ಥೆಯು ಅದನ್ನು ಆ ವಿಧಾನವನ್ನು ಕೈಗೊಳ್ಳುತ್ತದೆ ಸೊ ಅದು ಎಲ್ಲಿ ಬರುತ್ತೆ ಅಂದರೆ ಅದು ಯಾವ ಒಂದು ಮಿನಿಸ್ಟರ್ ಕೆಳಗೆ ಅಥವಾ ಮಿನಿಸ್ಟ್ರಿ ಕೆಳಗೆ ಬರುತ್ತೆ ಅಂತಂದರೆ ಇಟ್ ಕಮ್ಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೃಹ ಸಚಿವಾಲಯದ ಕೆಳಗೆ ಬರುತ್ತೆ ಸೊ ಆಫೀಸ್ ಆಫ್ ದ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಇದನ್ನು ಹೆಡ್ ಮಾಡ್ತಾರೆ ಅಂದರೆ ಈ ಇಸ್ ದ ಚೇರ್ಮನ್ ಲೈಕ್ ಈಗ ಎಲೆಕ್ಷನ್ ಕಮಿಷನ್ಗಿರ್ಬೋದು ಅದಕ್ಕೆ ಎಲೆಕ್ಷನ್ ಕಮಿಷನರ್ ಹೇಗೆ ಹೆಡ್ ಸೊ ಇದನ್ನು ನಡೆಸುವ ಸಂಸ್ಥೆಗೆ ಹೆಡ್ಡು ಸೊ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಇವರು ಇದಕ್ಕೆ ಹೆಡ್ ಇರ್ತಾರೆ ಇದು ಓವರ್ ಆಲ್ ಬರೋದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದರೆ ಗೃಹ ಸಚಿವಾಲಯ ಕೇಂದ್ರ ಗೃಹ ಸಚಿವಾಲಯದ ಕೆಳಗೆ ಈ ಆರ್ಗನೈಜೇಷನ್ ಏನಿದೆ ಇದು ಕೆಲಸ ಮಾಡುತ್ತೆ ಸೊ ಹೋಪ್ ಯು ಅಂಡರ್ಸ್ಟಂಡ್ ದ ಜೆನಸಿಸ್ ಆಫ್ ಸೆನ್ಸಸ್ ಸೆನ್ಸಸ್ ಹೇಗೆ ಹುಡ್ತು ಯಾರು ಅದನ್ನು ಜಾರಿಗೆ ತಂದರು ಎಲ್ಲಿಂದ ಅದನ್ನು ದಶಕದ ಕೌಂಟಿಂಗ್ನ ಶುರು ಮಾಡಿದ್ರು ಸೊ ಯಾವ ಆ್ಯಕ್ಟ್ ಅದನ್ನು ಬ್ಯಾಕ್ ಮಾಡುತ್ತೆ ಮತ್ತು ಯಾವ ಆರ್ಗನೈಸೇಷನ್ ಅದನ್ನು ಕ್ಯಾರಿ ಔಟ್ ಮಾಡುತ್ತೆ ಅಂತ ಸೊ ಮತ್ತು ಮಿನಿಸ್ಟ್ರಿ ರೆಸ್ಪಾನ್ಸಿಬಲ್ ಫಾರ್ ದ ಆರ್ಗನೈಸೇಷನ್ ಯಾವುದು ಅಂತ ಅಂದ್ಬಿಟ್ಟು ಕ್ಲಿಯರ್ ಆಗಿರಲಿ ಸೊ ವೆರಿ ಇಂಪಾರ್ಟೆಂಟ್ ಸೊ ಇದು ತುಂಬ ಇಂಪಾರ್ಟೆಂಟು ಎಕ್ಸಾಮ್ಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಿನಿಮಮ್ ಟು ಟು ತ್ರೀ ಕ್ವಶನ್ಸ್ ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಾರ್ ದಟ್ ಮ್ಯಾಟರ್ ವಾಟ್ ಇಟ್ ಸೊ ಈಗ ಟೂ ತೌಸಂಡ್ ಲೆವೆನ್ ರೀಸೆಂಟ್ ಸೆನ್ಸಸ್ ಅದು ದಶಕ ಅಂದರೆ ಡೆಕೇಡ್ ಒಂದು ಮಾಡೋ ಒಂದು ಪ್ರೋಸೆಸ್ ಅಂತ ಹೇಳಿದೆ ಸೊ ಟೂ ತೌಸಂಡ್ ಲೆವೆನ್ನಲ್ಲಿ ಅದಾಗಿದೆ ಟೂ ತೌಸಂಡ್ ಲೆವೆನ್ನಲ್ಲಿ ಬರೀ ಜನಗಣತಿ ಆಗಿಲ್ಲ ದಟ್ ಮೀನ್ಸ್ ನಾಟ್ ಓನ್ಲಿ ದ ಪಾಪ್ಯುಲೇಷನ್ ಹ್ಯಾಸ್ ಬಿನ್ ಕೌಂಟೆಡ್ ಬಟ್ ಅದನ್ನು ಎಸ್ ಇ ಸಿ ಸಿ ಅಂತಾರೆ ಮೀನಿಂಗ್ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂತ ಸೊ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂತಂದರೆ ಅದು ಎಷ್ಟು ಜನಸಂಖ್ಯೆ ಇದೆ ಅಂತ ಮಾತ್ರ ನೋಡಲ್ಲ ಒಂದು ಜನಗಣತಿ ಅದ್ರ ಬದಲು ಎಸ್ ಸಿ 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 ಅಂದರೆ ಸಾಮಾಜಿಕ ಸೂಚ್ಯಂಕಗಳಾಗಿರ್ಬೋದು ಸೊ ಎಷ್ಟು ಬಡತನ ಇದೆ ಸೊ ನೀವು ಎಷ್ಟು ಆದಾಯ ಗಳಿಸ್ತಿದ್ದೀರಾ ಅದ್ರ ಬಗ್ಗೆ ಒಂದು ಗಮನವನ್ನು ಹರಿಸುತ್ತೆ ಮತ್ತು ಎಕನಾಮಿಕ್ ಆರ್ಥಿಕತೆ ಆರ್ಥಿಕವಾಗಿ ನೀವು ಹೇಗಿದ್ದೀರಾ ಅಂತ ಅದನ್ನು ನೋಡ್ತೇವೆ ಮತ್ತು ಜಾತಿ ಜಾತಿ ಎಣಿಕೆ ಸೊ ಅದನ್ನು ಕ್ಯಾಶ್ ಸೆನ್ಸಸ್ ಅಂತೀವಿ ಸೊ ಈ ಎರಡು ಸಾವಿರದ ಹನ್ನೊಂದರದ ಇಂಪಾರ್ಟೆಂಟ್ ಏನು ಅಂತಂದರೆ ಇದು ಕೇವಲ ಜನನ ಎಣ್ಸೋಕ್ಕೆ ಮಾತ್ರ ಜನ ಎಣಿಕೆಯ ತಂತ್ರ ಆಗಿರಲಿಲ್ಲ ಅದ್ರ ಬದಲು ಎಸ್ ಸಿ 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 ಸಾಮಾಜಿಕ ಆರ್ಥಿಕ ಮತ್ತು ಜಾತಿನೂ ಕೂಡ ಇದು ಗಮನದಲ್ಲಿಟ್ಕೊಂಡು ಈ ಸೆನ್ಸಸ್ನ ಈ ಜನಗಣಿತನ ಮಾಡಲಾಯಿತು ದಟ್ ಮೀನ್ಸ್ ಟು ತೌಸಂಡ್ ಲೆವೆನ್ ಇಟ್ ವಾಸ್ ಅ ಸೋಶಿಯೋ ಎಕನಾಮಿಕ್ ಆ್ಯಂಡ್ ಕ್ಯಾಶ್ ಸೆನ್ಸಸ್ ನಾಟ್ ಎನಿ ಆರ್ಡಿನರಿ ಸೆನ್ಸಸ್ ಫಾರ್ ದಟ್ ಮ್ಯಾಟರ್ ನಾಟ್ ಇಟ್ ಸೊ ಇದನ್ನು ನಾನು ಹೇಗೆ ಚುನಾವಣಾ ಇದಕ್ಕೆ ಏನೋ ಎಲೆಕ್ಷನ್ ಕಮಿಷನ್ ನನಗೆ ಎಲೆಕ್ಷನ್ ಕಮಿಷನರ್ ಹೇಗೆ ಇಡ್ ಆಗಿರ್ತಾರೋ ಸೊ ಹೀಗೆ ಆಫೀಸ್ ಆಫ್ ದ ರಿಜಿಸ್ಟ್ರಾರ್ ಇಲ್ಲಿ ಹೆಡ್ ಆಗಿರ್ತಾರೆ ಅಂತೆ ಸೊ ಸಿ ಎಮ್ ಚಂದ್ರಮೌಳಿ ಆಫ್ ದ ರಿಜಿಸ್ಟ್ರಾರ್ ಜನರಲ್ ಆಫ್ ಸೆನ್ಸಸ್ ಅಂದರೆ ಎರಡು ಸಾವಿರದ ಹನ್ನೊಂದರ ರಿಜಿಸ್ಟ್ರಾರ್ ಜನರಲ್ ಆಫ್ ಸೆನ್ಸಸ್ ಯಾರಾಗಿದ್ದರು ಅಂದರೆ ಅವರ ಹೆಸರು ಸಿ ಎಂ ಚಂದ್ರಮೌಳಿ

ನಮ್ಮ ಜನಗಣತಿ ನಮ್ಮ ಭವಿಷ್ಯ ನಮ್ಮ ಜನಗಣತಿ ನಮ್ಮ ಭವಿಷ್ಯ ಎಂಬುದು ಎರಡು ಸಾವಿರದ ಹನ್ನೊಂದರ ಎಸ್ ಸಿ 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 ಸೆನ್ಸಸ್ನ ಧ್ಯೇಯವಾಕ್ಯವಾಗಿತ್ತು ಸೊ ಇದು ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಯಾವಾಗ ಸಿಂಕ್ರೋನಸ್ ಸೆನ್ಸಸ್ ಶುರುವಾಯಿತೋ ಅಲ್ಲಿಂದ ಇಲ್ಲಿವರೆಗೆ ಇದು ಹದಿನೈದನೇ ಸೆನ್ಸಸ್ ಮೀನಿಂಗ್ ಇಟ್ ಇಸ್ ದ ಫಿಫ್ಟೀನ್ ಸೆನ್ಸಸ್ ದಟ್ ಇಸ್ ಬೀನ್ ಕ್ಯಾರಿಡ್ ಔಟ್ ಆನ್ ಟೂ ತೌಸಂಡ್ ಲೆವೆನ್ ಸೊ ಹದಿನೈದನೇ ಸೆನ್ಸಸ್ ಬಟ್ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯವಾಯಿತು ಇಂಡಿಯಾ ಗಾಟ್ ಇಟ್ಸ್ ಇಂಡಿಪೆಂಡೆನ್ಸ್ ಆಫ್ಟರ್ ನೈನ್ಟೀನ್ ಫೋರ್ಟಿ ಸೆವೆನ್ ಆ್ಯಂಡ್ ಇಫ್ ಯು ಕೌಂಟ್ ಫ್ರಮ್ ದೇರ್ ನೈನ್ಟೀನ್ ಫೋರ್ಟಿ ಸೆವೆನಿಂದ ಆಫ್ಟರ್ ಇಂಡಿಯಾ ಗಾಟ್ ಇಟ್ಸ್ ಇಂಡಿಪೆಂಡೆನ್ಸ್ನ ಕೌಂಟ್ ಮಾಡಿದ್ರೆ ಸೊ ಇಫ್ ಯು ಕೌಂಟ್ ಇಟ್ ವಿಲ್ ವಿ ದ ಸವೆನ್ ಸೆನ್ಸಸ್ ಸೊ ಆಫ್ಟರ್ ಇಂಡಿಪೆಂಡೆನ್ಸ್ ಇಟ್ ಇಸ್ ದ ಸೆವೆನ್ ಸೆನ್ಸಸ್ ಲಾರ್ಡ್ ಮಾಯೋ ಯಾವಾಗ ಈ ಸಂಸ್ಥೆಯನ್ನು ಹುಟ್ಟಾಕಿ ಒಂದು ಜನಗಣಿತನ ಪ್ರಾರಂಭ ಮಾಡಿದ ಹದಿನೆಂಟುನೂರ ಎಂಬತ್ತೊಂದರಿಂದ ಯಾವಾಗ ಸಿಂಕ್ರೋನಸ್ ಶುರುವಾಯಿತು ಅಲ್ಲಿಂದ ನಾವು ಕೌಂಟ್ ಮಾಡೋಕೆ ಅಲ್ಲಿಂದ ಎಣಿಕೆ ಶುರು ಮಾಡಿದ್ರೆ ಅದು ಹದಿನೈದನೇ ಆಗಿ ಬರುತ್ತೆ ಆದರೆ ಭಾರತ ಸ್ವಾತಂತ್ರ್ಯವಾದ ಮೇಲೆ ಸೊ ಆಫ್ಟರ್ ಇಟ್ ಗಾಟ್ ಇಂಡಿಪೆಂಡೆನ್ಸ್ ನಾವು ಕೌಂಟ್ ಮಾಡೋ ಶುರು ಮಾಡಿದ್ರೆ ಇಟ್ ವಿಲ್ ಬಿ ದ ಸೆವೆಂತ್ ಸೆನ್ಸಸ್ ಸೊ ಏಳನೇ ಮತ್ ಜನಗಣತಿ ಇದು ಏಳನೇ ಜನಗಣತಿ ಸ್ವಾತಂತ್ರ್ಯ ಪೂರ್ವ ಸರಿನಾ ಸ್ವಾತಂತ್ರ್ಯ ಸಿಕ್ಕ ನಂತರ ಸೊ ಇಂಡಿಯಾಸ್ ರ್ಯಾಂಕ್ ಇನ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಸೊ ಸೆಕೆಂಡ್ ವಿತ್ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂತ ಹೇಳ್ತೀವಿ ಸೊ ಎರಡು ಸಾವಿರದ ಒಂದರಲ್ಲಿ ಸಪೋಸ್ ನೀವು ನೂರು ಜನ ಇರ್ತೀರ ಸೊ ಎರಡು ಸಾವಿರದ ಹನ್ನೊಂದು ಜನ ಎಣಿಕೆ ಅಥವಾ ಸೆನ್ಸಸ್ಸನ್ನು ಮಾಡಿದಾಗ ನೂರ ಹದಿನೇಳು ನೂರ ಹದಿನೇಳು ಅಥವಾ ನೂರ ಹದಿನೆಂಟು ಜನ ಇರ್ತೀರಾ ಸೊ ಅಲ್ಲಿ ನಿಮಗೆ ನೂರಿಂದ ನೂರ ಹದಿನೆಂಟು ಅಂದರೆ ಹದಿನೆಂಟು ಇನ್ಕ್ರೀಸ್ ಆಗಿದೆ ಅದನ್ನು ನೀವು ಪರ್ಸೆಂಟೇಜಲ್ಲಿ ಏನಾದ್ರು ಇದು ಮಾಡಿದ್ರೆ ಸೊ ಇಟ್ ಇಸ್ ಸವೆಂಟೀನ್ ಟು ಏಯ್ಟೀನ್ ಪರ್ಸೆಂಟ್ ಇನ್ಕ್ರೀಸ್ ಸೊ ಲಾಸ್ಟ್ ಸೆನ್ಸಸ್ಸಿಂದ ಈ ಸೆನ್ಸಸ್ಗೆ ನಮ್ಮ ಜನ ಸಂಖ್ಯೆಯಲ್ಲಿ ಪಾಪ್ಯುಲೇಷನಲ್ಲಿ ಎಷ್ಟು ವೇರಿಯೇಷನ್ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ಅದನ್ನು ನೋಡಿದ್ರೆ ಸೊ ಪಾಸಿಟಿವ್ ಮೇಲೆ ಜಾಸ್ತಿ ಆಗಿದ್ದರೆ ಅದನ್ನು ಪಾಸಿಟಿವ್ ಗ್ರೋತ್ ರೇಟ್ ಅಂತೀವಿ ಸೊ ಇಂಡಿಯಾ ಇಡೀ ವಿಶ್ವದಲ್ಲೇ ಎರಡನೇ ಸ್ಥಾನದಲ್ಲಿದೆ ಚೈನಾ ನಂತರ ಇಂಡಿಯಾನೇ ಬರುತ್ತೆ ಚೈನಾದು ಹತ್ತೊಂಬತ್ತು ಪರ್ಸೆಂಟ್ ಇದೆ ಅಂದರೆ ಎರಡು ಸಾವಿರದ ಒಂದರಲ್ಲಿ ಸಪೋಸ್ ಚೈನಾದಲ್ಲಿ ನೂರು ಜನ ಇದ್ದರೆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ಸಲ್ಲಿ ನೂರ ಹತ್ತೊಂಬತ್ತು ಜನ ಇರ್ತಾರೆ ದಟ್ ಇಸ್ ದ ಮೀನಿಂಗ್ ಆಫ್ ನೈನ್ಟೀನ್ ಪರ್ಸೆಂಟ್ ಇನ್ಕ್ರೀಸ್ ದಟ್ ಈಸ್ ದ ಮೀನಿಂಗ್ ಆಫ್ ಡಿಕೇಡಲ್ ಗ್ರೋತ್ ದಶಕಕ್ಕೆ ಎಷ್ಟು ಪರ್ಸೆಂಟೇಜಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದನ್ನೇ ಸೊ ಇಟ್ ಇಸ್ ದ ಇನ್ಕ್ರಿಮೆಂಟಲ್ ಗ್ರೋತ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂತೀವಿ ಸೊ ಹೋಪ್ ಯು ಅಂಡರ್ಸ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊತೀನಿ ಸೊ ಇಲ್ಲಿ ಎರಡು ಸಾವಿರದ ಹನ್ನೊಂದರ ಫಿಗರ್ಗಳ ಪ್ರಕಾರ ಜನ ಎಣಿಕೆಯ ಪ್ರಕಾರ ಸೊ ಎಷ್ಟು ಜನ ಇದ್ದೀವಿ ಟೋಟಲ್ ನಾವು ನೂರ ಇಪ್ಪತ್ತೊಂದು ಕೋಟಿ ಹತ್ತೊಂಬತ್ತು ಲಕ್ಷ ಜನ ಇದ್ದೀವಿ ನೂರ ಇಪ್ಪತ್ತೊಂದು ಕೋಟಿಯ ಹತ್ತೊಂಬತ್ತು ಲಕ್ಷ ಜನ ಅಕಾರ್ಡಿಂಗ್ ಟು ಟೂ ತೌಸಂಡ್ ಲೆವೆನ್ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಕ್ಯಾಶ್ ಸೆನ್ಸಸ್ ಅದರಲ್ಲಿ ಸೊ ಮಿಲಿಯನ್ ಅಂದರೆ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷ ಸೊ ಹತ್ತು ಮಿಲಿಯನ್ ಅಂತ ಅಂದರೆ ಹತ್ ನೂರು ಲಕ್ಷ ನೂರು ಲಕ್ಷ ಅಂತಂದರೆ ಒಂದು ಕೋಟಿ ಸೊ ಇದರಲ್ಲಿ ಪುರುಷರ ಸಂಖ್ಯೆ ಎಷ್ಟಿದೆ ಅಂತಂದರೆ ಐವತ್ತೊಂದು ಪಾಯಿಂಟ್ ಐದು ನಾಲ್ಕು ಪರ್ಸೆಂಟ್ ನೂರು ಪರ್ಸೆಂಟ್ ತಗೊಂಡರೆ ಅದರಲ್ಲಿ ಐವತ್ತೊಂದು ಪಾಯಿಂಟ್ ಐದು ನಾಲ್ಕು ಪರ್ಸೆಂಟ್ ಪುರುಷರಿದ್ದಾರೆ ನಲವತ್ತೆಂಟು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ಅದರಲ್ಲಿ ಮಹಿಳೆಯರಿದ್ದಾರೆ ಸೊ ಇವರೆಷ್ಟು ಜನ ಇದ್ದಾರೆ ಅಂತಂದರೆ ಆರುನೂರ ಇಪ್ಪತ್ತ್ಮೂರು ಪಾಯಿಂಟ್ ಏಳು ಮಿಲಿಯನ್ ಅಂತ ಅಂದರೆ ಸರಿಸುಮಾರು ಅರುವತ್ತೆರಡು ಕೋಟಿ ಮೂವತ್ತೇಳು ಲಕ್ಷ ಜನ ಇದ್ದಾರೆ ಐವತ್ತೆಂಟು ಐ ಐನೂರ ಎಂಬತ್ತಾರು ಪಾಯಿಂಟ್ ನಾಲ್ಕು ಆರು ಮಿಲಿಯನ್ ಅಂತ ಅಂದರೆ ಸರಿಸುಮಾರು ಐವತ್ತೆಂಟು ಪಾಯಿಂಟ್ ಅರ್ ಅರುವತ್ತು ಲಕ್ಷ ಜನ ಮಹಿಳೆಯರಿದ್ದಾರೆ ಸೊ ಈ ಡೇಟಾ ಎಲ್ಲ ಇಂಪಾರ್ಟೆಂಟ್ ಸೊ ನೆನ್ಪಿಟ್ಕೊಳ್ಳಿ ಐವತ್ತೊಂದು ಪಾಯಿಂಟ್ ಐದು ನಾಲ್ಕು ಜನ ಅಂದರೆ ಪುರುಷರು ಮಹಿಳೆಯರಿಗಿಂತ ಜನಸಂಖ್ಯೆಯಲ್ಲಿ ಭಾರತದಲ್ಲಿ ಜಾಸ್ತಿ ಇದ್ದಾರೆ సో ద పాపులేషన్ ద పాపులేషన్ ఆఫ్ మెన్ ఇస్ మోర్ ద్యాన్ దట్ ఆఫ్ ద విమెన్ ఇన్ ఇండియా అకార్డింగ్ టు ద ఎస్ సి టూ థౌసండ్ ఇలెవెన్ హోప్ యు గాట్ ఇట్ ఇది క్లియర్ ఆగితే అంత అనుకీ సో నౌ ఫ్యాక్ట్స్ అండ్ ఫిగర్స్ బరణా ఈ బాక్స్ మేలే తు గమన కొడి సిట్ రిలాక్స్ అండ్ ఎంజాయ్ ద సెషన్ అండ్ వాచ్ ఇట్ కేర్ఫుల్లీ ఇదన గమన విట్టు కళి యాకంత ఇలా పక్కా క్వశ్చన్ బరుతే హండ్రెడ్ పర్సెంట్ గ్యారంటీ ఐ విల్ రైట్ ఇట్ అండ్ గివ్ ఇట్ టు యు యూ ಈಗ ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಕೆ ಇ ಎಸ್ ಅಥವಾ ಕೆ ಪಿ ಎಸ್ ಸಿ ಫಾರ್ ದಟ್ ಮ್ಯಾಟರ್ ನೀವು ಯಾವುದೇ ಪೇಪರ್ ತಗೊಳ್ಳಿ ಫ್ರಮ್ ಟೂ ತೌಸಂಡ್ ಲೆವೆನ್ ಟ್ವೆಲ್ ಹನ್ನೊಂದು ಹನ್ನೆರಡರಿಂದನೂ ತಗೊಳ್ಳಿ ಸೆನ್ಸಸ್ ಬಗ್ಗೆ ಎರಡರಿಂದ ಮೂರು ಪ್ರಶ್ನೆ ಪಕ್ಕ ಬಂದೇ ಬಂದಿರುತ್ತೆ ಸೊ ಬಂದಿಲ್ಲ ಅಂತಂದರೆ ಆಮೇಲೆ ಬೇಕಾದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಹೇಳ್ಬೋದು ಗಾಟ್ ಇಟ್ ಸೊ ಇದು ಗ್ಯಾರಂಟಿ ಕ್ವಶನ್ ಅಂತ ಅಂದ್ಬಿಟ್ಟು ನಾನು ಬರ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಸೊ ಆ ಥರ ಹೇಳ್ತಾ ಇದ್ದೀನಿ ಅಂತಂದರೆ ಇದರ ಪ್ರಾಮುಖ್ಯತೆ ಎಷ್ಟು ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಫಾರ್ ದ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಅಂತ

ನಾವು ತಗೊಂಡ್ರೆ ಸೊ ಜನ ನಿಬಿಡತೆ ಎಷ್ಟಿದೆ ಅಂತಂದ್ರೆ ತ್ರೀ ಏಯ್ಟಿ ಟೂ ಮುನ್ನೂರ ಎಂಬತ್ತೆರಡು ಜನ ಸೊ ಇಡೀ ಭಾರತದಲ್ಲಿ ನಾವು ಜನಸಾಂದ್ರತೆ ಎಷ್ಟು ಅಂತ ಅಂದ್ಬಿಟ್ಟು ಲೆಕ್ಕ ಹಾಕಿದ್ರೆ ಪ್ರತಿ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭಾರತೀಯರು ಎಷ್ಟು ಭಾರತೀಯರು ವಾಸವಾಗಿದ್ದಾರೆ ಮುನ್ನೂರ ಎಂಬತ್ತೆರಡು ಭಾರತೀಯರು ವಾಸವಾಗಿದ್ದಾರೆ ದಟ್ ಮೀನ್ಸ್ ತ್ರೀ ಏಯ್ಟಿ ಟೂ ಪೀಪಲ್ ಆರ್ ಲಿವಿಂಗ್ ಇನ್ ಅ ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ವೆನ್ ವಿ ಕನ್ಸಿಡರ್ ಇಂಡಿಯಾ ಎಸ್ ಎ ಹೋಲ್ ಸೊ ಇದರಲ್ಲಿ ಯಾವ ಥರ ಪ್ರಶ್ನೆಗಳನ್ನ ಫ್ರೇಮ್ ಮಾಡ್ತಾರೆ ಅಂತಂದರೆ ಎಲ್ಲಿ ಅತಿ ಹೆಚ್ಚು ಜನ ಇದೆ ವೇರ್ ಇಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ವಿಚ್ ಸ್ಟೇಟ್ ಹ್ಯಾಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ವಿಚ್ ಸ್ಟೇಟ್ ಹ್ಯಾಸ್ ದ ಲೋಯೆಸ್ಟ್ ವಿಚ್ ಯು ಟಿ ಯು ಟಿ ಅಂತ ಅಂದರೆ ಕೇ ಕೇಂದ್ರಾಡಳಿತ ಪ್ರದೇಶ ಯೂನಿಯನ್ ಟೆರಿಟರಿ ಸೊ ಇಲ್ಲಿ ಎಸ್ ಅಂತ ಅಂದರೆ ಎಸ್ ಸಿ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಅಂದರೆ ಎಸ್ ಇಂಡಿಕೇಟ್ಸ್ ಸ್ಟೇಟ್ ರಾಜ್ಯನ ಇಂಡಿಕೇಟ್ ಮಾಡುತ್ತೆ ಯು ಟಿ ಅಂತ ಬರ್ತಿದ್ರೆ ಅದು ಯೂನಿಯನ್ ಟೆರಿಟರಿ ದಟ್ ಮೀನ್ಸ್ ಕೇಂದ್ರ ಆಡಳಿತ ಪ್ರದೇಶವನ್ನು ಇಟ್ ವಿಲ್ ರೆಪ್ರೆಸೆಂಟ್ ಅದನ್ನು ತೋರಿಸುತ್ತೆ ಸೊ ನಾನು ಪದೇ ಪದೇ ಇಲ್ಲಿ ಎಸ್ ಅಂದರೆ ಸ್ಟೇಟು ಯು ಟಿ ಅಂತಂದರೆ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಕ್ಕೆ ಹೋಗಲ್ಲ ಸೊ ಇಟ್ ಇಸ್ ಅಂಡರ್ಸ್ಟುಡ್ ಐ ಹೋಪ್ ಸೊ ಹೈಯೆಸ್ಟ್ ಅಂದರೆ ಏನು ಲೋವೆಸ್ಟ್ ಅಂದ್ರೇನು ಅತಿ ಹೆಚ್ಚು ಅತಿ ಕಡಿಮೆ ಹೆಚ್ಚು ಕಡಿಮೆ ಸೊ ಇದನ್ನು ಏನು ಕನ್ನಡದಲ್ಲಿ ಹೇಳಬೇಕು ಅಂತ ಅನ್ನಲ್ಲ ಸೊ ಐ ವಿಲ್ ಜಸ್ಟ್ ಗೋ ಆನ್ ರೀಡಿಂಗ್ಸ್ ನೀವು ಏನು ಮಾಡಬೇಕು ಅಂತಂದರೆ ನೋಟ್ ಮಾಡ್ಕೊತ ಹೋಗಬೇಕು ಇಫ್ ಯು ಆರ್ ಕಂಫರ್ಟೇಬಲ್ ಇಂದ ಇಂಗ್ಲೀಷ್ ಮೀಡಿಯಮ್ ಸೊ ಯು ಕ್ಯಾನ್ ನೋಡ್ ಇಟ್ ಇನ್ ಇಂಗ್ಲೀಷ್ ಇಫ್ ಯು ಆರ್ ಕಂಫರ್ಟೇಬಲ್ ಇನ್ ಕನ್ನಡ ಮೀಡಿಯಮ್ ನೀವು ಕನ್ನಡದಲ್ಲೇ ಬರೆದು ಅದಕ್ಕೆ ನಿಮಗೆ ಇಬ್ಬರಿಗೂ ಕನ್ವೀನಿಯನ್ಸ್ ಆಗಲಿ ಅಂತ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಸೊ ದ್ಯಾಟ್ ಇಟ್ ರೀಚಸ್ ವ್ಯಾಸ್ಟ್ ಸ್ಟ್ರೆಚಸ್ ಆಫ್ ಪೀಪಲ್ ತುಂಬ ಜನ ರೀಚ್ ಆಗಲಿ ಅಂತ ಅಂದ್ಬಿಟ್ಟು ಈ ಥರ ಇದು ಮಾಡಿದ್ದೀನಿ ಹೋದ ವೀಡಿಯೋ ಮಾಡಿದಾಗ ನೀವು ಕೆಲವರು ಹೇಳಿದ್ರಿ ಸರ್ ಕನ್ನಡದಲ್ಲೂ ಮಾಡಿ ಅಂತ ಸೊ ಇದು ಒಂದು ಸಣ್ಣ ಪ್ರಯತ್ನ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹೈಯೆಸ್ಟ್ ಅತಿ ಹೆಚ್ಚು ಎಲ್ಲಿದೆ ಜನಸಾಂದ್ರತೆ ಸೊ ಬಿಹಾರಲ್ಲಿದೆ ಬಿಹಾರ್ ಹ್ಯಾಸ್ ಗಾಡ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ವೆನ್ ಸ್ಟೇಟ್ಸ್ ಆರ್ ಕನ್ಸಿಡರ್ ಸೊ ಲೋಯೆಸ್ಟ್ ಅತ್ಯಂತ ಕಡಿಮೆ ಬಂದ್ಬಿಟ್ಟು ಅದು ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಎಲ್ಲಿ ಬರುತ್ತೆ ನಾರ್ತ್ ಈಸ್ಟಲ್ಲಿ ಬರುತ್ತೆ ನಾರ್ತ್ ಈಸ್ಟಲ್ಲಿ ಬರುತ್ತೆ ಅರುಣಾಚಲ ಪ್ರದೇಶದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಇದೆ ಸೊ ಯು ಟಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಹೆಚ್ಚು ಎಲ್ಲಿದೆ ಡೆಲ್ಲಿ ಎನ್ ಸಿ ಟಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತೀವಿ ಡೆಲ್ಲಿನ ಸೊ ಅಲ್ಲಿ ಡೆಲ್ಲಿಯಲ್ಲಿ ಹೈಯೆಸ್ಟ್ ಇದೆ ಹಾಗೆ ನೀವು ಉತ್ ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯನ ವಿಂಗಡಣೆ ಮಾಡದೆ ಇಫ್ ಯು ಡೋಂಟ್ ಸಪ್ರೇಟ್ ಯೂನಿಯನ್ ಟೆರಿಟರಿಸ್ ಆ್ಯಂಡ್ ಸ್ಟೇಟ್ ಆ್ಯಂಡ್ ಇಫ್ ಯು ಟೇಕ್ ದ ಓವರ್ ಆಲ್ ಓವರ್ ಆಲ್ ಪಿಕ್ಚರ್ ತಗೊಂಡ್ರೆ ಡೆಲ್ಲಿ ಆಸ್ ಗಾಟ್ ಹೈಯೆಸ್ಟ್ ಇವನ್ ಹೈಯರ್ ದ್ಯಾನ್ ದ ಬಿಹಾರ್ ಡೆಲ್ಲಿಯಲ್ಲಿ ಉತ್ತರ ಮತ್ತು ಇದು ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯ ಅಂತ ವಿಂಗಡಣೆ ಮಾಡಿದನೇ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಎಲ್ಲಿದೆ ಅಂತಂದರೆ ಅದು ಡೆಲ್ಲಿನೇ ಸೊ ಕ್ವಶನ್ನಲ್ಲಿ ರಾಜ್ಯ ಅಥವಾ ಉತ್ ಕೇಂದ್ರಾಡಳಿತ ಪ್ರದೇಶವನ್ನು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿಲ್ಲ ಅಂತಂದರೆ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ಡೆಲ್ಲಿ ಅತಿ ಹೆಚ್ಚು ಇರೋದು ಇಲ್ಲೇ ಸೊ ಸ್ಟೇಟ್ ಬಂದರೆ ರಾಜ್ಯ ಬಂದರೆ ಅದು ಬಿಹಾರ ಆಗುತ್ತೆ ಅತ್ಯಂತ ಕಡಿಮೆ ಎಲ್ಲಿದೆ ರಾಜ್ಯದಲ್ಲಿ ಅಂದರೆ ಅರುಣಾಚಲ ಪ್ರದೇಶ ಆಗುತ್ತೆ ಅತ್ಯಂತ ಕಡಿಮೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಎಲ್ಲಿದೆ ಅಂತ ಅಂದರೆ ಅದು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ದ್ವೀಪಗಳು ಅಂತಂದರೆ ಇಲ್ಲಿ ಕೇಂದ್ರಾಡಳಿತ ಪ್ರದೇಶ ಅಂತ ನಿಮಗೆ ಗೊತ್ತೇ ಗೊತ್ತಿದೆ ಸೊ ಇಲ್ಲಿ ಅತ್ಯಂತ ಕಡಿಮೆ ಜನಸಾಂದ್ರತೆ ಅಥವಾ ಜನ ಇದೆ ಸೊ ದಿಸ್ ಇಸ್ ದ ಯು ಟಿ ವಿತ್ ಲೋಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಸೊ ಇದನ್ನು ನೋಟ್ ಮಾಡ್ಕೊಂಡ್ರಿ ಅಥವಾ ಸ್ಕ್ರೀನ್ಶಾಟ್ ಏನಾದ್ರು ಹೊಡ್ಕೊಂಡ್ರಿ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂತೀನಿ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್ ನೆಕ್ಸ್ಟ್ ಸ್ಲೈಡ್ ಇದೆ ಸೊ ನಾವು ಇಲ್ಲಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತಾ ಇದ್ದೀವಿ ಅಂತ ಅಂದರೆ ಏನು ಕರ್ನಾಟಕದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಕರ್ನಾಟಕದ ಕರ್ನಾಟಕದಲ್ಲಿ ಏನಿದೆ ಸೆನ್ಸಸ್ದು ಡೇಟಾ ಆದರೂ ಭಾಳ ಮುಖ್ಯ ಆಗುತ್ತೆ ಈಗ ಹೋಗಿದ್ದು ಇಂಡಿಯನ್ ಸೆನ್ಸಸ್ ಭಾರತದ ಸೆನ್ಸಸ್ಸಲ್ಲಿ ಏನೇನು ಆಗ್ತಿದೆ ಅಂತ ಅಂದ್ಬಿಟ್ಟು ನೀವು ತಿಳ್ಕೊಂಡ್ರಿ ಸೊ ಕರ್ನಾಟಕದಲ್ಲಿ ಜನಸಾಂದ್ರತೆ ಅಥವಾ ಜನ ನಿಬಿಡತೆ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ ಸೊ ಕರ್ನಾಟಕದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಮುನ್ನೂರ ಹತ್ತೊಂಬತ್ತು ಜನ ಬದುಕ್ತಿದ್ದಾರೆ ದಟ್ ಮೀನ್ಸ್ ತ್ರೀ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಪೀಪಲ್ ಆರ್ ಲಿವಿಂಗ್ ಇನ್ ಅ ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರ ಹತ್ತೊಂಬತ್ತು ದಿನ ಪ್ರತಿ ಚದರ ಕಿಲೋಮೀಟರ್ಗೆ ವಾಸವಿದ್ದಾರೆ ಅದರಲ್ಲಿ ಅತ್ಯಂತ ಹೆಚ್ಚು ಇರುವ ಜಿಲ್ಲೆ ಯಾವುದು ಅತ್ಯಂತ ಹೆಚ್ಚು ಜನನಿಬಿಡತೆ ಇರುವ ಜಿಲ್ಲೆ ಯಾವುದು ಅಂದರೆ ಅದು ನಮ್ಮ ಬೆಂಗಳೂರು ಅರ್ಬನ್ ಬೆಂಗಳೂರು ನಗರ ಬೆಂಗಳೂರು ನಗರದಲ್ಲಿ ಅತ್ಯಂತ ಹೆಚ್ಚು ಜನಸಾಂದ್ರತೆ ಇದೆ ಮತ್ತು ಅತ್ಯಂತ ಕಡಿಮೆ ಜನಸಾಂದ್ರತೆ ಇರುವ ಜಿಲ್ಲೆ ಯಾವುದು ಅಂತಂದರೆ ದ ಡಿಸ್ಟಿಕ್ಟ್ ವಿತ್ ಲೋಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಇಸ್ ಕೊಡಗು ಸೊ ಕೊಡಗು ಜಿಲ್ಲೆ ಏನಿದೆ ಅದರಲ್ಲಿ ಅತ್ಯಂತ ಕಡಿಮೆ ಜನಸಾಂದ್ರತೆ ಇದೆ ಹೋಪ್ ಯು ಗೆಟ್ ಇಟ್ ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೊಂತೀನಿ ಲೆಟ್ಸ್ ಮೂ ಟು ದ ನೆಕ್ಸ್ಟ್ ಲೈಡ್ ಸೊ ಪಾಪ್ಯುಲೇಷನ್ ಜನಸಂಖ್ಯೆ ಜನಸಂಖ್ಯೆಯ ಡೇಟಾ ಏನಿದೆ ಸೊ ಈ ಟೇಬಲ್ನ ಅಬ್ಸರ್ವ್ ಮಾಡಿದ್ರೆ ದ ಸೇಮ್ ಪ್ಯಾಟ್ರನ್ ಇದೆ ಅಲ್ಲಿ ಏನು ಹಿಂದೆ ಇತ್ತು ಅದೇ ಪ್ಯಾಟ್ರನ್ ಇದೆ ಸೊ ಹೈಯೆಸ್ಟ್ ಜಾಸ್ತಿ ಲೋಯೆಸ್ಟ್ ಕಡಿಮೆ ಎಸ್ ಅಂತಂದರೆ ಸ್ಟೇಟ್ ಯು ಟಿ ಅಂತಂದರೆ ಕೇಂದ್ರಾಡಳಿತ ಪ್ರದೇಶ ಸೊ ಪಾಪ್ಯುಲೇಷನ್ ಎಷ್ಟು ಅಂತಂದರೆ ನೂರು ಇಪ್ಪತ್ತೊಂದು ಕೋಟಿ ಸಮ್ ಅರುವತ್ತು ಲಕ್ಷ ಅಂತ ಅಂದ್ಬಿಟ್ಟು ಹೇಳಿದ್ದೆ ಫಸ್ಟ್ ಸ್ಲೈಡಲ್ಲೇ ಪೂರ್ತಿ ಭಾರತದ ಜನಸಂಖ್ಯೆ ಎಷ್ಟಿದೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಅತ್ಯಂತ ಹೆಚ್ಚು ಇರುವ ರಾಜ್ಯ ಯಾವುದು ಹೈಯೆಸ್ಟ್ ಪಾಪ್ಯುಲೇಷನ್ ಸ್ಟೇಟ್ ವಿತ್ ಹೈಯೆಸ್ಟ್ ಪಾಪ್ಯುಲೇಷನ್ ಯಾವುದು ಅಂತ ನೋಡೋಣ ಸೊ ಸ್ಟೇಟ್ ವಿತ್ ಹೈಯೆಸ್ಟ್ ಪಾಪ್ಯುಲೇಷನ್ ಅಂತ ಅಂದರೆ ಇಟ್ ಈಸ್ ಉತ್ತರ ಪ್ರದೇಶ್ ಉತ್ತರ ಪ್ರದೇಶ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೇಟ್ಸ್ ಇನ್ ಇಂಡಿಯಾ ಅದು ಅತ್ಯಂತ ದೊಡ್ಡ ರಾಜ್ಯ ಕೂಡ ಹೌದು ಸೊ ಉತ್ತರ ಪ್ರದೇಶದಲ್ಲಿ ಏನಿದೆ ಅತ್ಯಂತ ಹೆಚ್ಚು ಜನಸಂಖ್ಯೆ ಇದೆ ಅಲ್ಲಿ ಅತ್ಯಂತ ಹೆಚ್ಚು ಜನರು ವಾಸವಾಗಿದ್ದಾರೆ ಭಾರತನ ಹೋಲಾಗಿ ತಗೊಂಡ್ರೆ ಸೊ ಲೋಯೆಸ್ಟ್ ಕಡಿಮೆಯಲ್ಲಿದೆ ಸಿಕ್ಕಿಂ ರಾಜ್ಯದಲ್ಲಿದೆ ಇನ್ ದ ಸ್ಟೇಟ್ ಆಫ್ ಸಿಕ್ಕಿಂ ದಿಸ್ ದ ಲೋಯೆಸ್ಟ್ ಪಾಪ್ಯುಲೇಸ್ ಲೋಯೆಸ್ಟ್ ಪಾಪ್ಯುಲೇಸ್ ರಿಸೈಡ್ಸ್ ಇನ್ ದ ಸ್ಟೇಟ್ ಆಫ್ ಸಿಕ್ಕಿಂ ಸೊ ಹೈಯೆಸ್ಟ್ ಪಾಪ್ಯುಲೇಷನ್ ಇನ್ ಯು ಟಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಯಾರು ಅಂತಂದರೆ ಅದು ಡೆಲ್ಲಿ ಡೆಲ್ಲಿ ಗೊತ್ತಾಯ್ತಾ ಸೊ ಜನ ನಿಬಿಡತೆಯಲ್ಲಿ ಡೆಲ್ಲಿ ಪೂರ್ತಿ ಇಡೀ ಇಂಡಿಯಾನೇ ಕನ್ಸಿಡರ್ ಮಾಡಿದ್ರೆ ಡೆಲ್ಲಿನೇ ಅತ್ಯಂತ ಜನ ನಿಬಿಡ ಬಟ್ ಅತ್ಯಂತ ಜನಸಂಖ್ಯೆ ಇರುವ ರಾಜ್ಯ ಯಾವುದು ಅಂತಂದರೆ ಓವರ್ ಆಲ್ ಆಗಿ ತಗೊಂಡ್ರು ಅದು ಉತ್ತರ ಪ್ರದೇಶನೇ ಆಗುತ್ತೆ ಡೆಲ್ಲಿ ಆಗಲ್ಲ ಜನ ನಿಬಿಡತೆಯಲ್ಲಿ ಇದು ಉಲ್ಟ ಆಗುತ್ತೆ ಸೊ ನೆನಪಲ್ಲಿದ್ದರೆ ಸೊ ಇಫ್ ಯು ರಿಮೆಂಬರ್ ಇನ್ ದ ಪಾಪ್ಯುಲೇಷನ್ ಡೆನ್ಸಿಟಿ ಇಫ್ ದ ಓವರ್ ಆಲ್ ಪಿಕ್ಚರ್ ಆಫ್ ಇಂಡಿಯಾ ಇಸ್ ಟೇಕನ್ ದೆನ್ ಡೆಲ್ಲಿ ಕಮ್ಸ್ ಫಸ್ಟ್ ಲಿವಿಂಗ್ ಬಿಹೈಂಡ್ ದ ಲಾರ್ಜೆಸ್ಟ್ ಸ್ಟೇಟ್ ದಟ್ ಈಸ್ ದ ಬಿಹಾರ್ ವಿಚ್ ಹ್ಯಾಸ್ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಆಫ್ ದ ಸ್ಟೇಟ್ಸ್ ಸೊ ಇಲ್ಲಿ ದರ್ ಇಸ್ ನಾಟ್ ದ ಕೇಸ್ ಉತ್ತರ ಪ್ರದೇಶ್ ಇಸ್ ದ ಸ್ಟೇಟ್ ವಿತ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಆ್ಯಂಡ್ ನಾಟ್ ಡೆಲ್ಲಿ ಸೊ ಐ ಥಿಂಕ್ ಯು ಗೆಟ್ ವಾಟ್ ಐ ಸ್ಯಾಡ್ ಗಾಟ್ ಇಟ್ ಸೊ ಅತ್ಯಂತ ಕಡಿಮೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಜನಸಂಖ್ಯೆ ಇರುವ ರಾಜ್ಯ ಯಾವುದು ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದರೆ ಅದು ಲಕ್ಷದ್ವೀಪ ಸೊ ಲಕ್ಷದ್ವೀಪ ಏನು ಬರುತ್ತೆ ಎಲ್ಲಿ ಬರುತ್ತೆ ಅದು ಇಂಡಿಯನ್ ಓಷನ್ನಲ್ಲಿ ಬರುತ್ತೆ ಸೊ ಬೇ ಈ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಎಲ್ಲಿ ಬರುತ್ತೆ ಬೇ ಆಫ್ ಬೆಂಗಾಲ್ ಬೇ ಆಫ್ ಬೆಂಗಾಲಲ್ಲಿ ಬರುತ್ತೆ ಸೊ ಹೈಯೆಸ್ಟ್ ರೂರಲ್ ಪಾಪ್ಯುಲೇಸ್ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಬದುಕುತ್ತಿರುವ ಜನರಿದ್ದಾರೆ ಜನಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಇರುವ ರಾಜ್ಯ ಯಾವುದು ಎಂದರೆ ದಟ್ ಈಸ್ ಉತ್ತರ ಪ್ರದೇಶ್ ಅಗೇನ್ ಉತ್ತರ ಪ್ರದೇಶ್ ಹೈಯೆಸ್ಟ್ ಪಾಪ್ಯುಲೇಷನ್ ಆಲ್ಸೋ ಉತ್ತರ ಪ್ರದೇಶ್ ಹೈಯೆಸ್ಟ್ ರೂರಲ್ ಪಾಪ್ಯುಲೇಷನ್ ಆಲ್ಸೋ ಉತ್ತರ ಪ್ರದೇಶ್ ಅತ್ಯಂತ ಹೆಚ್ಚು ಗ್ರಾಮೀಣ ಭಾಗದಲ್ಲಿ ಬದುಕುತ್ತಿರುವ ಜನರು ಎಲ್ಲಿದ್ದಾರೆ ಅಂದರೆ ಅವರು ನಿಮಗೆ ಉತ್ತರ ಪ್ರದೇಶದಲ್ಲಿ ನೋಡಲು ಸಿಗುತ್ತಾರೆ ಸರಿನಾ ಸೊ ಹೈಯೆಸ್ಟ್ ಅರ್ಬನ್ ಪಾಪ್ಯುಲೇಸ್ ಅರ್ಬನ್ ಪಾಪ್ಯುಲೇಷನ್ ಅಂತ ಅಂದರೆ ನಗರ ಪ್ರದೇಶಗಳಲ್ಲಿ ಅತ್ಯಂತ ಹೆಚ್ಚು ಜನ ವಾಸಿಸುತ್ತಿರುವ ರಾಜ್ಯ ಯಾವುದು ಅಂತ ನಿಮ್ಮನ್ನೇನಾದರೂ ಕ್ವಶನ್ ಕೇಳಿದ್ರೆ ದೆನ್ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ದ ಸ್ಟೇಟ್ ಆಫ್ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯ ಏನಿದೆ ಅದರಲ್ಲಿ ಅತ್ಯಂತ ಹೆಚ್ಚು ಜನರು ನಿಮಗೆ ನಗರ ಪ್ರದೇಶಗಳಲ್ಲಿ ಕಾಣಲು ಸಿಗುತ್ತಾರೆ ಸೊ ಹೈಯೆಸ್ಟ್ ಟ್ರೈಬಲ್ ಪಾಪ್ಯುಲೇಷನ್ ಹೈಯೆಸ್ಟ್ ಟ್ರೈಬಲ್ ಅಂದರೆ ಟ್ರೈಬ್ಸ್ ಅಂದ್ರೇನು ಬುಡಕಟ್ಟು ಜನಾಂಗ ಸೊ ಅತ್ಯಂತ ಹೆಚ್ಚು ಬುಡಕಟ್ಟು ಜನಾಂಗ ಇರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ಮಧ್ಯ ಪ್ರದೇಶ ಸೊ ದ ಮಧ್ಯ ಪ್ರದೇಶ್ ಇಸ್ ದ ಸ್ಟೇಟ್ ವಿತ್ ದ ಹೈಯೆಸ್ಟ್ ನಂಬರ್ ಆಫ್ ಟ್ರೈಬಲ್ ಪಾಪ್ಯುಲೇಷನ್ ಅತಿ ಹೆಚ್ಚು ಬುಡಕಟ್ಟು ಜನಾಂಗದವರು ವಾಸಿಸುತ್ತಿರುವ ರಾಜ್ಯ ಯಾವುದು ಅಂದರೆ ಅದು ಮಧ್ಯ ಪ್ರದೇಶ ಸೊ ಇದನ್ನು ಗಟ್ ಮಾಡಿ ಇವನ್ನ ನೆನ್ಪಿಡಲು ಪ್ರಯತ್ನ ಪಡಿ ಬರ್ಕೊಳ್ಳಿ ಇಲ್ಲ ಸ್ಕ್ರೀನ್ಶಾಟನ್ನು ತೆಗೆದಿರಿ ಸೊ ಯು ಹ್ಯಾವ್ ಟು ರಿಮೆಂಬರ್ ಇಟ್ ನೀವು ಎಲ್ಲೆಲ್ಲೋ ಓದದ ಬದಲು ಒಂದು ಕನ್ಸೈಸಂಡ್ ಕನ್ಸೋಲಿಡೇಟೆಡ್ ಮೆಟೀರಿಯಲ್ ಆಗಿ ನಿಮಗೆ ಕೊಡ್ತಾ ಇದ್ದೀನಿ ಸೊ ನಿಮಗೆ ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಪ್ರಿಪರೇಷನಲ್ಲೂ ಇದು ಹೆಲ್ಪ್ ಮಾಡುತ್ತೆ ಇಮ್ಮಿಡಿಯೇಟಾಗಿ ನೋಡಿದ್ರೆ ಹೈಯೆಸ್ಟ್ ಯಾವುದು ಲೋಯೆಸ್ಟ್ ಯಾವುದು ಸ್ಟೇಟ್ ಯಾವುದು ಕೇಂದ್ರಾಡಳಿತ ಪ್ರದೇಶ ಯಾವುದು ಬುಡಕಟ್ಟು ಜನಾಂಗ ಅತಿ ಹೆಚ್ಚು ಎಲ್ಲಿದ್ದಾರೆ ಅಂತೆಲ್ಲ ಒಂದೇ ಕ್ಷಣದಲ್ಲಿ ನೀವು ಇದನ್ನು ರಿವೈಸ್ ಮಾಡ್ಬೋದು ಸೊ ವೆರಿ ಇಂಪಾರ್ಟೆಂಟ್ ಸೊ ಹೋಪ್ ಯು ಅಂಡರ್ಸ್ಟುಡ್ ಇಟ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್ ಮುಂದಿನ ಸ್ಲೈಡಿಗೆ ಮೂವ್ ಆಗೋಣ ಸೊ ನಾನು ಡಿ ಗ್ರೋತ್ ಅಂತ ಎ ಹೇಳಿದೆ ಏನು ಅಂತಂದರೆ ಎರಡು ಸಾವಿರದ ಹನ್ನೊಂದು ಒಂದಕ್ಕೂ ಮತ್ತು ಎರಡು ಸಾವಿರದ ಹನ್ನೊಂದಕ್ಕೂ ಇರುವ ವ್ಯತ್ಯಾಸ ನೂರು ಜನದರ ಎಕ್ಸಾಂಪಲ್ ಕೊಟ್ಟೆ ನಾನು ಉದಾಹರಣೆ ಕೊಟ್ಟೆ ನೂರು ಜನ ಇರ್ತಾರೆ ನೂರು ಹದಿನೇಳು ಜನ ಇರ್ತಾರೆ ಅಲ್ಲಿ ಹದಿನೇಳು ಜನ ಇನ್ಕ್ರೀಸ್ ಆಗಿದ್ದಾರೆ ಅಂದರೆ ಹದಿನೇಳು ಪರ್ಸೆಂಟ್ ಬೆಳೆದಿದೆ ಅಂತ ಅಂದ್ಬಿಟ್ಟು ಹೇಳಿದೆ ಸೊ ಇಡೀ ಭಾರತದಲ್ಲ ಜನಗಣತಿಯ ಇತಿಹಾಸದಲ್ಲಿ ಇನ್ ದ ಹಿಸ್ಟ್ರಿ ಆಫ್ ಸೆನ್ಸಸ್ ಆಫ್ ಇಂಡಿಯಾ ಓನ್ಲಿ ಒನ್ ಡಿಕೇಡ್ಸ್ ಆರ್ ದ ನೆಗೆಟಿವ್ ಗ್ರೋತ್ ರೇಟ್ ಸಪೋಸ್ ಎರಡು ಸಾವಿರದ ಒಂದರಲ್ಲಿ ನೂರು ಜನ ಇದ್ದರು ಎರಡು ಸಾವಿರದ ಹನ್ನೊಂದರಲ್ಲಿ ತೊಂಬತ್ತು ಜನ ಆದರೂ ಅಂದರೆ ಹತ್ತು ಜನ ಕಡಿಮೆ ಆಗ್ತಾ ಇದ್ದಾರೆ ಅಂದರೆ ದೆರ್ ಇಸ್ ಅ ಡಿಕ್ರೀಸ್ ಇನ್ ಟೆನ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಡಿಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ ಯಾಕಂದರೆ ನೂರನ್ನ ತಗೊಳ್ತಾ ಇದ್ದೀವಿ ನಾವು ಸ್ಟ್ಯಾಂಡರ್ಡ್ ಫಿಗರ್ ಆಗಿ ಸೊ ಅಲ್ಲಿ ಅದನ್ನು ನೆಗೆಟಿವ್ ಗ್ರೋತ್ ರೇಟ್ ಅಂತೀವಿ ಸೊ ಜಾಸ್ತಿ ಆದರೆ ಪಾಸಿಟಿವ್ ಗ್ರೋತ್ ರೇಟ್ ಕಡಿಮೆ ಆದರೆ ನೆಗೆಟಿವ್ ಗ್ರೋತ್ ರೇಟ್ ಸೊ ನಮ್ಮ ಜನಗಣತಿಯ ಹಿಸ್ಟರಿಯಲ್ಲೇ ಇತಿಹಾಸದಲ್ಲೇ ಒಂದೇ ಒಂದು ಆ ಥರ ದಶಕ ನೆಗೆಟಿವ್ ಗ್ರೋತ್ ರೇಟ್ನ ನೋಡಿದೆ ಅದು ಯಾವ ದಶಕ ಅಂದರೆ ಹತ್ತೊಂಬತ್ತು ನೂರ ಹನ್ನೊಂದರಿಂದ ನೈ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಫ್ರಮ್ ದ ಡೆಕೇಡ್ ನೈನ್ಟೀನ್ ಲೆವೆನ್ ಟು ನೈನ್ಟೀನ್ ಟ್ವೆಂಟಿ ಒನ್ ಆ ನೆಗೆಟಿವ್ ಡೆಕೇಡಲ್ ಗ್ರೋತ್ ರೇಟ್ ಅದಕ್ಕೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರನ್ನು ದ ಗ್ರೇಟ್ ಡೆಮೋಗ್ರಫಿಕ್ ಡಿವೈಡ್ ಅಂತ ಅಂದ್ಬಿಟ್ಟು ನಮ್ಮ ಜನಗಣತಿ ತಜ್ಞರು ಏನಿದ್ದಾರೆ ಅವರು ಅದನ್ನು ಆ ಥರ ಕರೀತಾರೆ ಸೊ ನೈನ್ಟೀನ್ ಟ್ವೆಂಟಿ ಒನ್ ಇಸ್ ಕಾಲ್ ದ ಇಯರ್ ಆಫ್ ಡೆಮೋಗ್ರಫಿಕ್ ಡಿವೈಡ್ ವೈ ಬಿಕಾಸ್ ದ ಪಾಪ್ಯುಲೇಷನ್ ಗ್ರೋತ್ ರೇಟ್ ವಾಸ್ ನೆಗೆಟಿವ್ ಇಟ್ ಡಿಕ್ರೀಸ್ಡ್ ಫ್ರಮ್ ನೈನ್ಟೀನ್ ಲೆವೆನ್ ಟು ನೈನ್ಟಿ ಟ್ವೆಂಟಿ ಒನ್ ಸೋ ನ ಇಯರ್ ನೈನ್ಟೀನ್ ಟ್ವೆಂಟಿ ಒನ್ ಇಸ್ ಕಾಲ್ಡ್ ದ ಇಯರ್ ಆಫ್ ಡೆಮೋಗ್ರಫಿಕ್ ಡಿವೈಡ್ ಡೆಮೋಗ್ರಫಿಕ್ ಡಿವೈಡ್ ಸೊ ಈಗ ನಾವು ಭಾರತದಲ್ಲಿ ಇಂಡಿಯಾದಲ್ಲಿ ಏನಿದೆ ಪಾಪ್ಯುಲೇಷನ್ ಎಷ್ಟು ಜನಸಂಖ್ಯೆ ಇದೆ ಯಾವ ರಾಜ್ಯ ಅತಿ ಹೆಚ್ಚು ಯಾವ ಕೇಂದ್ರಾಡಳಿತ ಪ್ರದೇಶ ಅತಿ ಹೆಚ್ಚು ಯಾವ ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ಹೆಚ್ಚು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಈಗ ನೋಡ್ದು ಸೊ ಕರ್ನಾಟಕದಲ್ಲಿ ಎಲ್ಲಿ ಹೆಚ್ಚಿದ್ದಾರೆ ಅಂತ ಈಗ ನೋಡೋಣ ಸೊ ಕರ್ನಾಟಕದ ಜನಸಂಖ್ಯೆ ಒಟ್ಟು ಜನಸಂಖ್ಯೆ ಎಷ್ಟಿದೆ ಅಂತಂದರೆ ಆರು ಕೋಟಿಯ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಜನ ಸಿಕ್ಸ್ ಕ್ರೋರ್ ಇಲೆವೆನ್ ಲ್ಯಾಕ್ ತರ್ಟಿ ತೌಸಂಡ್ ಆ್ಯಂಡ್ ಸೆವೆನ್ ನಾಟ್ ಫೋರ್ ಪೀಪಲ್ ರಿಸೈಡ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ದಿಸ್ ಈಸ್ ಟೋಟಲ್ ಪಾಪ್ಯುಲೇಷನ್ ಆಫ್ ಕರ್ನಾ ಕರ್ನಾಟಕ ಕರ್ನಾಟಕದ ಒಟ್ಟು ಜನಸಂಖ್ಯೆ ಇಷ್ಟಿದೆ ಅಂದರೆ ಸುಮಾರು ಆರು ಕೋಟಿ ಅಂತ ಇಟ್ಕೊಬೋದು ಜನರಲ್ಲಾಗಿ ಸೊ ಹೈಯೆಸ್ಟ್ ಅತಿ ಹೆಚ್ಚು ಜನಸಂಖ್ಯೆ ಇರುವ ಜಿಲ್ಲೆ ಯಾವುದು ಅಂತಂದರೆ ಅಗೈನ್ ಬೆಂಗಳೂರು ಅರ್ಬನ್ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಜನ ವಾಸಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಲೋಯೆಸ್ಟ್ ಅತ್ಯಂತ ಕಡಿಮೆಯಲ್ಲಿ ಅಂತ ಅಂದರೆ ಕೊಡಗು ಕೊಡಗುವಲ್ಲಿ ಸೊ ಜನ ನೀವು ಜ್ಞಾಪನದಲ್ಲಿದ್ದರೆ ನೋಡ್ಬೋದು ಇವೇನೇ ಬಂದಿದ್ದಾವೆ ಸೊ ಜನ ಸಾಂದ್ರತೆ ಮತ್ತು ಜನ ಸಂಖ್ಯೆಯಲ್ಲಿ ಬೆಂಗಳೂರು ಅರ್ಬನ್ ಫಸ್ಟ್ ಬರ್ತಾ ಇದೆ ಕೊಡಗು ಸೆಕೆಂಡ್ ಬರ್ತಾ ಇದೆ ಸೊ ಇದನ್ನು ಜ್ಞಾಪನದಲ್ಲಿಡಿ ಐ ಹೋಪ್ ಯು ಅಂಡರ್ಸ್ಟುಡ್ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟೈಮ್ ಸೊ ಪಾಸಿಟಿವ್ ಗ್ರೋತ್ ರೇಟ್ ಅಂದ್ರೇನು ನೆಗೆಟಿವ್ ಅಂದ್ರೇನು ಇಡೀ ನಮ್ಮ ಜನಸಂಖ್ಯೆ ಮಾಡ್ತಾ ಇರುವ ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲಿ ಒಂದೇ ಒಂದು ದಶಕದಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆ ದಶಕದ ಜನಸಂಖ್ಯೆಯ ರೇಟಲ್ಲಿ ಕಡಿಮೆ ಆಗಿದೆ ಅಂದರೆ ಅದು ಹದ್ ಹತ್ತೊಂಬತ್ತು ನೂರ ಹನ್ನೊಂದರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಆಮೇಲೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರನ್ನು ಇಯರ್ ಆಫ್ ಡೆಮೋಗ್ರಫಿಕ್ ಡಿವೈಡ್ ಅಂತ ಇದೇ ಕಾರಣಕ್ಕೆ ಕರೀತಾರೆ ಅಂತ ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಜ್ಞಾಪನದಲ್ಲಿ ಇರಲಿ ಸೊ ಸೆಕ್ಸ್ ರೇಷಿಯೋ ಸೆಕ್ಸ್ ರೇಷಿಯೋ ಅಂತಂದರೆ ಲಿಂಗಾನುಪಾತ ಲಿಂಗಾನುಪಾತ ಪ್ರತಿ ಸಾವಿರ ಗಂಡಸರಿಗೆ ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ ಪ್ರತಿ ಸಾವಿರ ಗಂಡು ಮಕ್ಕಳಿಗೆ ಫಾರ್ ಎವ್ರಿ ತೌಸಂಡ್ ಮೇಲ್ ಹೌ ಮೆನಿ ಫೀಮೇಲ್ ಆರ್ ದೇರ್ ಅಂತ ಅಂದರೆ ಅದು ಲಿಂಗಾನುಪಾತ ಅಥವಾ ಸೆಕ್ಸ್ ರೇಷಿಯೋ ಅಂತ ಆಗುತ್ತೆ ಸೊ ಸೆಕ್ಸ್ ರೇಷಿಯೋ ಆಫ್ ಇಂಡಿಯಾ ಒಂಬೈನೂರ ನಲ್ವತ್ತ್ಮೂರು ಪೂರ್ತಿ ಭಾರತದ ಲಿಂಗಾನುಪಾತದ ಇದು ಎಷ್ಟಿದೆ ಅಂತ ಅಂದರೆ ಒಂಬೈನೂರ ನಲ್ವತ್ತ್ಮೂರು ಅಂದರೆ ಪ್ರತಿ ಸಾವಿರ ಗಂಡಸರಿಗೆ ಒಂಬೈನೂರ ನಲವತ್ತ್ಮೂರು ಅಷ್ಟೇ ಹೆಂಗಸರು ಇದ್ದಾರೆ ಅಂದರೆ ಐವತ್ತೇಳು ಕಡಿಮೆ ಐವತ್ತೇಳು ಕಡಿಮೆ ಸಾವಿರಕ್ಕೆ ಸೊ ನೆಗೆಟಿವಲ್ಲಿದೆ ಇಲ್ಲಿ ಅಂದರೆ ಮೈನಸ್ಸಲ್ಲಿದೆ ಲಿಂಗಾನುಪಾತ ಕಡಿಮೆ ಇದೆ ಯಾಕಂದರೆ ಮಹಿಳೆಯರು ಒಂಬೈನೂರ ನಲವತ್ತ್ಮೂರು ಸಂಖ್ಯೆಯಲ್ಲಿ ಸಿಗ್ತಾರೆ ಪುರುಷರನ್ನ ಸಾವಿರ ಪ್ರತಿ ಸಾವಿರ ಪುರುಷರಿಗೆ ಎಷ್ಟು ಮಹಿಳೆಯರು ಅವೈಲೇಬಲ್ ಇದ್ದಾರೆ ಅಂತ ನೋಡಿದ್ರೆ ಒಂಬೈನೂರ ನಲ್ವತ್ಮೂರು ನೈನ್ ಫೋರ್ಟಿ ತ್ರೀ ಇಸ್ ದ ನಂಬರ್ ಅದರಲ್ಲಿ ಅರ್ಬನ್ ನಗರ ಪ್ರದೇಶ ಮತ್ತು ರೂರಲ್ ಅಲ್ಲಿ ನೋಡೋಣ ಲಿಂಗಾನುಪಾತ ಎಷ್ಟಿದೆ ಅಂತ ಸೊ ಅರ್ಬನ್ನಲ್ಲಿ ನೋಡಿದ್ರೆ ಒಂಬೈನೂರ ಇಪ್ಪತ್ತೊಂಬತ್ತು ನೈನ್ ಟ್ವೆಂಟಿ ನೈನ್ ಆ್ಯಂಡ್ ರೂರಲ್ ನೋಡಿದ್ರೆ ಇಟ್ ಇಸ್ ನೈನ್ ಫೋರ್ ನೈನ್ ಒಂಬೈನೂರ ನಲ್ವತ್ತೊಂಬತ್ತು ದಟ್ ಮೀನ್ಸ್ ರೂರಲ್ಲೇ ನಮ್ಮ ಸೆಕ್ಸ್ ರೇಷಿಯೋ ಚೆನ್ನಾಗಿದೆ ಅಂತ ಅಂದರೆ ಪ್ರತಿ ಸಾವಿರ ಗಂಡಸರಿಗೆ ಒಂಬೈನೂರ ನಲ್ವತ್ಮೂರು ಹೆಣ್ಣು ಮಕ್ಕಳಿದ್ದಾರೆ ಇಲ್ಲಿ ಒಂಬೈನೂರ ಇಪ್ಪತ್ತೊಂಬತ್ತು ಇದ್ದಾರೆ ದಟ್ ಮೀನ್ಸ್ ದ ಸೆಕ್ಸ್ ರೇಷಿಯೋ ಇಸ್ ಕ್ಯೂಡ್ ಟುವರ್ಡ್ಸ್ ದ ರೂರಲ್ ಸೈಡ್ ವೆನ್ ಇಟ್ಸ್ ಕಮ್ಸ್ ಟು ಸೆಕ್ಸ್ ರೇಷಿಯೋ ರೂರಲ್ ಫೇರ್ಸ್ ಬೆಟರ್ ದ್ಯಾನ್ ದ ಅರ್ಬನ್ ರೀಜನ್ ಸೊ ಇದು ಏನಕ್ಕೆ ಅಂತ ಅಂದ್ಬಿಟ್ಟು ಇದು ಮೇನ್ಸಲ್ಲಿ ಕೆ ಎ ಎಸ್ ಎಲ್ ಯವರು ಪ್ರಶ್ನೆಗಳನ್ನ ಕೇಳ್ಬೋದು ಸೊ ಬಿ ರೆಡಿ ಏನೇನು ಸೋಷಿಯಲ್ ಸ್ಟಿಗ್ಮಾಗಳಿದಾವೆ ಸೊ ದ ವಾಂಟ್ ಆಫ್ ದ ಮೇಲ್ ಚೈಲ್ಡ್ ಏನೇನು ಸೋಷಿಯಲ್ ರೀಸನ್ಸ್ ಇದ್ದಾವೆ ಕಲ್ಚರಲ್ ಕನೆಕ್ಟ್ ಏನು ಸೊ ಅದನ್ನು ಲಿಂಕ್ ಮಾಡ್ಬೋದು ಸೊ ಡಿಸ್ಕ್ರಿಪ್ಷನ್ ಸೊ ಈ ಬಾಕ್ಸಲ್ಲಿ ಅತ್ಯಂತ ಹೆಚ್ಚು ಇರೋ ರಾಜ್ಯ ಯಾವುದು ಕಡಿಮೆ ಇರೋ ರಾಜ್ಯ ಯಾವುದು ಕೇಂದ್ರಾಡಳಿತ ಯಾವುದು ಅತ್ಯಂತ ಹೆಚ್ಚು ಇರುವ ಜಿಲ್ಲೆ ಯಾವುದು ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಸೊ ಅದನ್ನು ನೋಡೋದಾದರೆ ಹೈಯೆಸ್ಟ್ ಬಂದ್ಬಿಟ್ಟು ಇಟ್ಸ್ ಇನ್ ದ ಸ್ಟೇಟ್ ಆಫ್ ಕೇರಳ ಸೊ ಲಿಂಗಾನುಪಾತ ಅತಿ ಹೆಚ್ಚು ಇರೋದು ಎಲ್ಲಿ ಅಂತಂದರೆ ಭಾರತದಲ್ಲಿ ಸೊ ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ನಿಮಗೆ ನೋಡಲು ಸಿಗುತ್ತದೆ ಸೊ ಲೋಯೆಸ್ಟ್ ಬಂದ್ಬಿಟ್ಟು ಇನ್ ದ ಸ್ಟೇಟ್ ಆಫ್ ಹರಿಯಾಣ ಹರಿಯಾಣ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಲಿಂಗಾನುಪಾತ ಸೊ ಅಂತಂದರೆ ಸಾವಿರಕ್ಕೆ ಸಪೋಸ್ ಎಂಟುನೂರು ಜನ ಇರ್ಬೋದು ಏಳ್ನೂರ ಐವತ್ತು ಜನ ಇರ್ಬೋದು ಸೊ ಆ ಥರ ಅದು ಕಡಿಮೆ ಆಗಿದೆ ಅತ್ಯಂತ ಕಡಿಮೆ ಇರುವ ರಾಜ್ಯ ಯಾವುದು ಅಂದರೆ ಅದು ಹರಿಯಾಣ ಸೊ ಹೈಯೆಸ್ಟ್ ಕೇಂದ್ರಾಡಳಿತದಲ್ಲಿ ಹೈಯೆಸ್ಟ್ ಅತಿ ಹೆಚ್ಚು ಬಂದ್ಬಿಟ್ಟು ಲಿಂಗಾನುಪಾತ ಪಾಂಡಿಚೇರಿಲಿ ನಿಮಗೆ ನೋಡಲ್ ಸಿಗುತ್ತದೆ ಪಾಂಡಿಚೇರಿಲಿ ಅತಿ ಹೆಚ್ಚು ದ ಯು ಟಿ ವಿತ್ ಹೈಯೆಸ್ಟ್ ಸೆಕ್ಸ್ ರೇಷ್ಯೋ ಇಸ್ ಪಾಂಡಿಚೇರಿ ಆ್ಯಂಡ್ ವಿತ್ ದ ಲೋಯೆಸ್ಟ್ ಸೆಕ್ಸ್ ರೇಷಿಯೋ ಅತಿ ಕಡಿಮೆ ಬಂದ್ಬಿಟ್ಟು ಡಮನ್ ನೈನ್ ಡ್ಯೂ ಡಮನ್ ನೈನ್ ಡ್ಯೂ ಎಲ್ಲಿ ಬರುತ್ತೆ ಗುಜರಾತಲ್ಲಿ ಬರುತ್ತೆ ಇಫ್ ಯುಸ್ ಇಫ್ ಯು ವಿಜುವಲೈಸ್ ದ ಮ್ಯಾಪ್ ಇನ್ ಯುವರ್ ಮೈಂಡ್ ಯು ಕ್ಯಾನ್ ಇಮ್ಯಾಜಿನ್ ವೇರ್ ದ ಡಮನ್ ಆ್ಯಂಡ್ ಡ್ಯೂ ಲೈಸ್ ಗಾಟ್ ಇಟ್ ಆ್ಯಂಡ್ ಹು ವಿಚ್ ವಾಸ್ ದ ಕಲೋನಿಯಲ್ ಪವರ್ ದಟ್ ಯೂಸ್ ಟು ಇನ್ಫ್ಲೂಯನ್ಸ್ ಡಮನ್ ಆ್ಯಂಡ್ ಡ್ಯೂ ಪಾಂಡಿಚರಿ ಯು ಹ್ಯಾವ್ ಟು ನೋ ಫಾರ್ ದ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಎಕ್ಸಾಮಿನೇಷನ್ ದೃ ದೃಷ್ಟಿಯಲ್ಲಿ ಯಾವ ಒಂದು ಕೊಲೋನಿಯಲ್ ಪವರ್ಸ್ ಇದನ್ನು ಆಳ್ತಾ ಇದ್ರು ಇದ್ರ ಮೇಲೆ ಇಂಟ್ರೆಸ್ಟ್ ಇತ್ತು ಅವ್ರು ಯಾವಾಗ ಇದನ್ನು ವೆಕೇಟ್ ಮಾಡಿದ್ರು ಬಿಟ್ಟು ಹೋದ್ರು ಅಂತ ಅದನ್ನು ಕೂಡ ನೀವು ಓದಿ ತಿಳ್ಕೊಬೇಕಾಗಿದೆ ಸೊ ಲೋಯೆಸ್ಟ್ ಡಮನ್ ಡಮನೆಂಟ್ ಡ್ಯೂ ಆಯಿತು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಟ್ರಿಕ್ ಪಾಸಿಟಿವ್ ಡಿಸ್ಟ್ರಿಕ್ಟ್ ಪಾಸಿಟಿವ್ ಅಂತಂದರೆ ಪ್ರತಿ ಸಾವಿರ ಗಂಡಸರಿಗೆ ಫಾರ್ ಎವ್ರಿ ತೌಸಂಡ್ ಮೇಲ್ ಸಾವಿರಕ್ಕಿಂತ ಹೆಚ್ಚು ಹೆಣ್ಣಿನ ಲಭ್ಯತೆ ಇದ್ದರೆ ಸೊ ಇಫ್ ದೇರ್ ಆರ್ ಮೋರ್ ಫೀಮೇಲ್ಸ್ ದ್ಯಾನ್ ತೌಸಂಡ್ ಮೇಲ್ಸ್ ದೆನ್ ಇಟ್ ಇಸ್ ಕಾಲ್ಡ್ ದಾಸ್ ಪಾಸಿಟಿವ್ ಸೆಕ್ಸ್ ರೇಷಿಯೋ ಪಾಸಿಟಿವ್ ಸೆಕ್ಸ್ ರೇಷಿಯೋ ಅಂತೀವಿ ಸೊ ಹೋಲ್ ಇಂಡಿಯಾ ಕಂಪೂ ಸಂಪೂರ್ಣ ಭಾರತನ ನಾವು ತಗೊಂಡ್ರೆ ಏನಾಗುತ್ತೆ ಅದರಲ್ಲಿ ನೆಗೆಟಿವ್ ಸೆಕ್ಸ್ ರೇಷಿಯೋ ಬರ್ತಿದೆ ಯಾಕಂದರೆ ಒಂಬೈನೂರ ನಲವತ್ತ್ಮೂರು ಸಾವಿರಕ್ಕಿಂತ ಕಡಿಮೆ ಇದೆ ಸಾವಿರಕ್ಕಿಂತ ಕಡಿಮೆ ಇರೋದ್ರಿಂದ ನೆಗೆಟಿವ್ ಆಗ್ತಿದೆ ಸೊ ಸಾವಿರಕ್ಕಿಂತ ಜಾಸ್ತಿ ಇರುವ ಒಂದು ಡಿಸ್ಟ್ರಿಕ್ ಜಿಲ್ಲೆಯ ಇಡೀ ಭಾರತದಲ್ಲಿ ಕರ್ನಾಟಕದಲ್ಲೆಲ್ಲ ಇಡೀ ಭಾರತದಲ್ಲಿ ಯಾವುದು ಅಂದರೆ ಅದು ಮಾಹೆ ಮಾಹೆ ಪಾಂಡಿಚೇರಿ ಪಾಂಡಿಚೇರಿಯಲ್ಲಿ ಅತ್ಯಂತ ಹೆಚ್ಚು ಲಿಂಗಾನುಪಾತ ಇದೆ ಅಂದರೆ ಹೆಣ್ಣು ಮಕ್ಕಳು ಗಂಡಸರಿಗಿಂತ ಪ್ರತಿ ಸಾವಿರ ಗಂಡಸರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಸೊ ಹೈಯೆಸ್ಟ್ ತಗೊಂಡ್ರು ಪಾಂಡಿಚೇರಿ ಬರ್ತಾ ಇದೆ ಸೊ ಡಿಸ್ಟಿಕ್ಕಲ್ಲಿ ಹೈಯೆಸ್ಟ್ ತಗೊಂಡ್ರು ಇಟ್ ಇಸ್ ದ ಮಾಹೆ ಮಾಹೆ ಎಲ್ಲಿದೆ ಇಟ್ ಇಸ್ ದ ಡಿಸ್ಟಿಕ್ ಇನ್ ಪಾಂಡಿಚೇರಿ ಸೊ ಮಾಹೆ ಡಿಸ್ಟಿಕ್ಕಲ್ಲಿ ಪಾಂಡಿಚೇರಿಯಲ್ಲಿ ಬರ್ತಾ ಇದೆ ಡಿಸ್ಟಿಕ್ ಪಾಸಿಟಿವ್ ಡಿಸ್ಟಿಕ್ ವಿತ್ ದ ಲೋಯೆಸ್ಟ್ ಸೆಕ್ಸ್ ರೇಷಿಯೋ ಲೋಯೆಸ್ಟ್ ಸೆಕ್ಸ್ ರೇಷಿಯೋ ಅತ್ಯಂತ ಕಡಿಮೆ ಲಿಂಗಾನುಪಾತ ಇರುವ ಜಿಲ್ಲೆ ಸಂಪೂರ್ಣ ಬಾಲ ಭಾರತವನ್ನು ನಾವು ಗಮನದಲ್ಲಿಟ್ಟುಕೊಂಡು ಮಾತಾಡಿದ್ರೆ ಏನಾಗುತ್ತೆ ಅತ್ಯಂತ ಕಡಿಮೆ ಲಿಂಗಾನುಪಾತ ನಮಗೆ ಡಮನ್ ಡಮನ್ ನೈನ್ ಡ್ಯೂ ಅಲ್ಲಿ ಸಿಗುತ್ತೆ ಸೊ ಇಲ್ಲಿ ನೋಡ್ತಿದ್ರು ಕಡಿಮೆ ಅತ್ಯಂತ ಕಡಿಮೆ ಬಂದ್ಬಿಟ್ಟು ಡಮನ್ ಅಂಡ್ ಡ್ಯೂ ಬರುತ್ತೆ ಕೇಂದ್ರ ಆಡಳಿತ ಪ್ರದೇಶ ಏನಾಗಿರುತ್ತೆ ಅಂತಂದರೆ ಜಿಯೋಗ್ರಫಿಕಲ್ ಎಕ್ಸ್ಟೆಂಟ್ ಅದರ ಒಂದು ವ್ಯಾಪ್ತಿ ಏನಿರುತ್ತೆ ಭೌಗೋಳಿಕ ವ್ಯಾಪ್ತಿ ತುಂಬ ಚಿಕ್ಕದಿರುತ್ತೆ ಆ ಚಿಕ್ಕದಿರೋದ್ರಿಂದ ಅದರಲ್ಲಿ ವಾಸಿಸುವ ಜನಸಂಖ್ಯೆನೂ ಕೂಡ ಕಡಿಮೆ ಇರುತ್ತೆ ಜನ ನಿಬಿಡತೆಯೂ ಕಡಿಮೆ ಇರುತ್ತೆ ಸೊ ನೀವು ಅದರಲ್ಲಿ ಆ ಥರ ನಿಮಗೆ ಅಂದ್ರೆ ಮೈಂಡಲ್ಲಿ ಲಾಜಿಕಲ್ ಥಿಂಕಿಂಗ್ ಮಾಡಿದ್ರೆ ಇಟ್ ವಿಲ್ ಬಿ ಈಸಿ ಟು ಎಲಿಮಿನೇಟ್ ದ ರಾಂಗ್ ಆನ್ಸರ್ಸ್ ಆ್ಯಂಡ್ ಕಮ್ ಟು ದ ಕನ್ಕ್ಲೂಷನ್ ಆ್ಯಂಡ್ ಗೆಟ್ ದ ಆನ್ಸರ್ ರೈಟ್ ಇದು ನಿಮ್ಮ ಎಕ್ಸಾಮಿನೇಷನಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಸೊ ಸೆಕ್ಸ್ ರೇಷಿಯೋ ಆಗಿದೆ ಸೊ ಈಗ ಕರ್ನಾಟಕದ ಸೆಕ್ಸ್ ರೇಷಿಯೋ ಕರ್ನಾಟಕದಲ್ಲಿ ಲಿಂಗಾನುಪಾತ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡೋಣ ಸೊ ಕರ್ನಾಟಕದಲ್ಲಿ ಬಂದರೆ ಇದು ಲಿಂಗಾನುಪಾತ ಒಂಬೈನೂರ ಅರವತ್ತೆಂಟಿದೆ ಸೊ ಪ್ರತಿ ಸಾವಿರ ಗಂಡಸರಿಗೆ ಮಹಿಳೆಯರ ಲಭ್ಯತೆ ಒಂಬೈನೂರ ಅರವತ್ತೆಂಟು ಸೊ ಇಂಡಿಯಾಗೆ ಕನ್ಸಿಡರ್ ಮಾಡಿದ್ರೆ ಕಂಪ್ಲೀಟ್ ಇಂಡಿಯಾದ್ದು ಸೆಕ್ಸ್ ರೇಷಿಯೋ ತಗೊಂಡ್ರೆ ಕರ್ನಾಟಕದ್ದು ಇಂಡ್ಯಾದ್ಕಿಂತ ಚೆನ್ನಾಗಿದೆ ದ ಸೆಕ್ಸ್ ರೇಷಿಯೋ ದಟ್ ಎಕ್ಸಿಸ್ಟ್ ಇನ್ ಕರ್ನಾಟಕ ಫೇರ್ಸ್ ಬೆಟರ್ ದ್ಯಾನ್ ದ ನ್ಯಾಷನಲ್ ಆವರೇಜ್ ಆಫ್ ಸೆಕ್ಸ್ ರೇಷಿಯೋ ಫಾರ್ ದ ಹೋಲ್ ಆಫ್ ಇಂಡಿಯಾ ಸಂಪೂರ್ಣ ಭಾರತಕ್ಕಿಂತ ಕರ್ನಾಟಕ ಈ ದೃಷ್ಟಿಯಲ್ಲಿ ಲಿಂಗಾನುಪಾತದ ದೃಷ್ಟಿಯಲ್ಲಿ ಚೆನ್ನಾಗಿ ಇದೆ ಸೊ ಹೈಯೆಸ್ಟ್ ಅತ್ಯಂತ ಹೆಚ್ಚು ಸೆಕ್ಸ್ ರೇಷಿಯೋ ಇರೋದು ಯಾವ ಜಿಲ್ಲೆಯಲ್ಲಿ ಅಂದರೆ ಅದು ಉಡುಪಿ ಉಡುಪಿ ಇನ್ ಕರ್ನಾಟಕ ಉಡುಪಿ ಜಿಲ್ಲೆಯಲ್ಲಿದೆ ಲೋಯೆಸ್ಟ್ ಅತ್ಯಂತ ಕಡಿಮೆ ಬಂದ್ಬಿಟ್ಟು ಇಟ್ಸ್ ಇನ್ ಬೆಂಗಳೂರು ಅರ್ಬನ್ ಬೆಂಗಳೂರು ನಗರ ಸೊ ಪಾಪ್ಯುಲೇಷನ್ ಅತ್ಯಂತ ಹೆಚ್ಚು ಜನಸಂಖ್ಯೆ ಇದ್ದಿದ್ದು ಬೆಂಗಳೂರು ನಗರ ಅತ್ಯಂತ ಹೆಚ್ಚು ಜನ ನಿಬಿಡಿತ ಇದ್ದಿದ್ದು ಬೆಂಗಳೂರು ನಗರ ಸೊ ಅತ್ಯಂತ ಕಡಿಮೆ ಇಲ್ಲಿ ಟ್ರಾಜಿಡಿ ನೋಡಿ ಸಿ ದ ಟ್ರಾಜಿಡಿ ಹಿಯರ್

ಸೊ ನೆನಪಲ್ಲಿದೆ ಇದೆ ಹೋಪ್ ಯು ಗಾಟ್ ಇಟ್ ನಾನು ಏನು ಉದ್ದೇಶದಿಂದ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್ ಲಿಟರಸಿ ಲಿಟರಸಿ ಅಂತ ಅಂದರೆ ಸಾಕ್ಷರತೆ ಎಷ್ಟು ಪ್ರಮಾಣದಲ್ಲಿ ಜನರು ಸಾಕ್ಷರರಾಗಿದ್ದಾರೆ ಈ ಭಾರತದಲ್ಲಿ ಹೌ ಮೆನಿ ಪರ್ಸಂಟೇಜ್ ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಂಡ್ರೆ ಹೌ ಮೆನಿ ಪರ್ಸಂಟೇಜ್ ಸಾಕ್ಷರತೆ ನಮ್ಮ ಇಂಡಿಯಾದಲ್ಲಿದೆ ಅತ್ಯಂತ ಹೆಚ್ಚು ಇರುವ ರಾಜ್ಯ ಯಾವುದು ಕಡಿಮೆ ಇರುವ ರಾಜ್ಯ ಯಾವುದು ಮತ್ತು ಅತ್ಯಂತ ಹೆಚ್ಚು ಮತ್ತು ಕಡಿಮೆ ಇರುವ ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಅಂತ ಈ ಸ್ಲೈಡಲ್ಲಿ ನೋಡೋಣ ಸೊ ನಮ್ಮ ಲಿಟರರಿ ರೇಸ್ ರೇಟನ್ನು ನೋಡಿದ್ರೆ ಸಾಕ್ಷರತಾ ಪ್ರಮಾಣವನ್ನು ನೋಡಿದ್ರೆ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಸೊ ಗಂಡಸರ ಇಲ್ಲಿ ಎಂಬತ್ತೆರಡು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ಇದೆ ಏಯ್ಟಿ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಆರ್ ಹೌ ಮೆನಿ ಮೇಲ್ಸ್ ಆರ್ ಲಿಟ್ರೇಟ್ ಫಾರ್ ಎವ್ರಿ ಹಂಡ್ರೆಡ್ ಮೇಲ್ ಸೊ ಫೀಮೇಲ್ಗೆ ಅರವತ್ತೈದು ಪಾಯಿಂಟ್ ನಾಲ್ಕು ಆರಿದೆ ಸೊ ಮಹಿಳೆಯರು ಅರವತ್ತೈದು ಪಾಯಿಂಟ್ ಸಿಕ್ಸ್ಟಿ ಫೈವ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಲಿಟರೇಟ್ ಆಗಿದ್ದಾರೆ ಅಂದರೆ ಎವ್ರಿ ಪ್ರತಿ ನೂರು ಮಹಿಳೆಯರಿಗೆ ಎಷ್ಟು ಜನ ಸರಿಸುಮಾರು ಅರವತ್ತೈದರಿಂದ ಅರವತ್ತಾರು ಮಹಿಳೆಯರು ಸಾಕ್ಷರತೆ ಅಥವಾ ಓದುಬಾರವನ್ನು ಅಕ್ಷರವನ್ನು ಕಲಿತಿದ್ದಾರೆ ಎಂದರ್ಥ ಸೊ ಓವರ್ ಆಲ್ ಲಿಟ್ರಸಿ ಸಂಪೂರ್ಣ ಭಾರತವನ್ನು ತಗೊಂಡ್ರೆ ನಾವು ಇಫ್ ಇಟ್ ಕನ್ಸಿಡರ್ ದ ಹೋಲ್ ಆಫ್ ಇಂಡಿಯಾ ವಾಟ್ ಇಸ್ ದ ಲಿಟ್ರಸಿ ಲಿಟರಸಿ ರೇಟ್ ಸಾಕ್ಷರತೆ ಪ್ರಮಾಣ ಎಷ್ಟು ಅಂತ ನೋಡೋದಾದರೆ ಅದು ಎಪ್ಪತ್ನಾಲ್ಕು ಪರ್ಸೆಂಟ್ ಟು ಬಿ ಪ್ರಿಸೈಸ್ ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ಸಾಕ್ಷರತೆ ನಮ್ಮ ಭಾರತದಲ್ಲಿ ಇದೆ ಅಂತ ತೋರಿಸ್ತಾ ಇದೆ ಸೊ ಲಿಟ್ರಸಿ ರೇಟ್ ನೋಡಿದ್ರೆ ಅತ್ಯಂತ ಹೆಚ್ಚು ಇರುವ ರಾಜ್ಯ ಯಾವುದಪ್ಪ ಅಂದರೆ ಅದು ಕೇರಳ ಕೇರಳ ಅತ್ಯಂತ ಸಾಕ್ಷರ ರಾಜ್ಯ ಅತ್ಯಂತ ಕಡಿಮೆ ಇರೋದು ಎಲ್ಲಿ ಅಂತ ಅಂದರೆ ಅದು ಬಂದು ಬಿಹಾರ ಸೊ ಇನ್ ದ ಸ್ಟೇಟ್ ಆಫ್ ಬಿಹಾರ್ ವಿ ಸಿ ದ ಲೋಯೆಸ್ಟ್ ಲಿಟ್ರಸಿ ರೇಟ್ ಹೈಯೆಸ್ಟ್ ಇರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದರೆ ಅದು ಲಕ್ಷದ್ವೀಪ ಸೊ ದ ಯೂನಿಯನ್ ಟೆರಿಟರಿ ಆಫ್ ಲಕ್ಷದ್ವೀಪ ವಿ ಸಿ ದ ಹೈಯೆಸ್ಟ್ ನಂಬರ್ ಆಫ್ ಲಿಟರೇಟ್ಸ್ ವಾಟ್ ಇಟ್ ಸೊ ಲೋಯೆಸ್ಟ್ ಅಲ್ಲಿದರೆ ಅಂತಂದರೆ ಮೊದಲು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಅದು ಡಮನ್ ನೈನ್ ಡ್ಯೂ ಡಮನ್ ನೈನ್ ಡ್ಯೂ ಆದರೆ ಈಗ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ತ್ರೀ ಸೆವೆಂಟಿ ಅಬ್ರೊಗೇಷನ್ ಆಫ್ ಆರ್ಟಿಕಲ್ ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ಕಾಯ್ದೆಯನ್ನು ರದ್ದುಗೊಳಿಸಿ ಜಮ್ಮು ಕಾಶ್ಮೀರನ ಕೇಂದ್ರಾಡಳಿತ ಪ್ರದೇಶ ಮಾಡಿದ ನಂತರ ಈಗ ಅತ್ಯಂತ ಕಡಿಮೆ ಸಾಕ್ಷರ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತದೆ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಆದರೂ ಡಮನ್ ನೈನ್ ಡ್ಯೂ ಗುಜರಾತ್ ಹತ್ರ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಹಿಂದಿನ ಸ್ಲೈಡಲ್ಲಿ ಬಟ್ ಮುನ್ನೂರ ಎಪ್ಪತ್ತು ಕಾಯ್ದೆ ರದ್ದತಿ ನಂತರ ಜಮ್ಮು ಕಾಶ್ಮೀರ ಅತ್ಯಂತ ಕಡಿಮೆ ಇರುವ ಅತ್ಯಂತ ಕಡಿಮೆ ಸಾಕ್ಷರ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ ಸೊ ಕ್ವಶನಲ್ಲಿ ಅಕಾರ್ಡಿಂಗ್ ಟು ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಅಂತ ಏನಾದರೂ ಕೊಟ್ಟರೆ ನೀವು ಡಮನ್ ನೈನ್ ಡ್ಯೂ ಅಂತ ಬರೀರಿ ಏನಾದ್ರೂ ಆ್ಯಟ್ ಪ್ರೆಸೆಂಟ್ ಈಗ ಈ ಕ್ಷಣದಲ್ಲಿ ಯಾವುದು ಅತ್ಯಂತ ಕಡಿಮೆ ಸಾಕ್ಷರ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಅಂದರೆ ಅದು ಕಾಶ್ಮೀರ ಆಗುತ್ತೆ ಇಲ್ಲಿ ನಾನು ಕ್ಲಿಯರ್ ಇದ್ದೀನಿ ಅಂತ ಅಂದ್ಕೊತೀನಿ ಕನ್ಫ್ಯೂಸ್ ಆಗಬಾರ್ದು ಹೋಪ್ ಯು ಡೋಂಟ್ ಗೆಟ್ ಕನ್ ಕನ್ಫ್ಯೂಸ್ಡ್ ಗಾಟ್ ಇಟ್ ಸೊ ಕರ್ನಾಟಕ ನೋಡೋದಾದರೆ ಕರ್ನಾಟಕನ ನೋಡೋದಾದರೆ ನಮ್ಮ ಸಾಕ್ಷರತಾ ಪ್ರಮಾಣ ಸೆವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಇದೆ ಸೊ ಸಾಕ್ಷರತಾ ಪ್ರಮಾಣ ಭಾರತದಲ್ಲಿ ಎಷ್ಟಿತ್ತು ಸೆವೆಂಟಿ ಫೋರ್ ಪಾಯಿಂಟ್ ಜೀರೋ ಫೋರ್ ಸೊ ಸಾಕ್ಷರತೆಯಲ್ಲೂ ಕೂಡ ನಮ್ಮ ಭಾರತದ ಒಂದು ಅವರೇಜ್ ಏನಿದೆ ಅದನ್ನು ಕರ್ನಾಟಕ ಇಲ್ಲಿ ಬೀಟ್ ಮಾಡ್ತಾ ಇದೆ ಸೊ ಸೆವೆಂಟಿ ಫೋರ್ ಪಾಯಿಂಟ್ ಜೀರೋ ಫೋರ್ ವಾಸ್ ವಾಟ್ ವಾಸ್ ದ ಲಿಟ್ರಸಿ ರೇಟ್ ಆಫ್ ದ ಹೋಲ್ ಆಫ್ ಇಂಡಿಯಾ ಫಾರ್ ದಟ್ ಮ್ಯಾಟರ್ ಆ್ಯಂಡ್ ಫಾರ್ ಕರ್ನಾಟಕ ಇಟ್ ಈಸ್ ಸೆವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ದಟ್ ಮೀನ್ಸ್ ದ ಕರ್ನಾಟಕ ಈಸ್ ಫೇರಿಂಗ್ ಬೆಟರ್ ದ್ಯಾನ್ ದ ನ್ಯಾಷನಲ್ ಆವರೇಜ್ ಆಫ್ ದ ಹೋಲ್ ಆಫ್ ಇಂಡಿಯಾ ಸೊ ಸೆವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಸೊ ಇದರಲ್ಲಿ ಅತಿ ಹೆಚ್ಚು ಇರುವ ಜಿಲ್ಲೆ ಯಾವುದು ಮತ್ತು ಅತಿ ಕಡಿಮೆ ಸಾಕ್ಷರ ಇರುವ ಜಿಲ್ಲೆ ಯಾವುದು ಅಂದರೆ ಸೊ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಜಾಸ್ತಿ ಸಾಕ್ಷರತೆ ಇದೆ ವಿ ಕ್ಯಾನ್ ಸಿ ದ ಹೈಯೆಸ್ಟ್ ಲಿಟ್ರಸಿ ಇನ್ ದ ಡಿಸ್ಟ್ರಿಕ್ಟ್ ಆಫ್ ದಕ್ಷಿಣ ಕನ್ನಡ ಸೊ ಲೋಯೆಸ್ಟ್ ಎಲ್ಲಿದೆ ಅಂತಂದರೆ ಇಟ್ಸ್ ಇನ್ ದ ಯಾದಗಿರ್ ಯಾದಗಿರಿ ಡಿಸ್ಟಿಕ್ನಲ್ಲಿ ಅತ್ಯಂತ ಕಡಿಮೆ ಸಾಕ್ಷರತೆ ಕಂಡುಬರುತ್ತದೆ ಸೊ ಅದು ಭಾರತದ್ದು ಸ್ಲೈಡ್ ಆದರೆ ಇದು ಕರ್ನಾಟಕದ್ದು ಕರ್ನಾಟಕ ಎಕ್ಸಾಮ್ಗೆ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಎರಡು ಭಾರತದೂ ಇಂಪಾರ್ಟೆಂಟು ಕರ್ನಾಟಕದೂ ಇಂಪಾರ್ಟೆಂಟು ಎರಡ್ದ್ರೂ ಡೇಟಾ ಎರಡರದ್ರೂ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಯಾವುದು ಜಾಸ್ತಿ ಇದೆ ಕಡಿಮೆ ಇದೆ ಅಂತ ಪ್ರತಿಯೊಂದನ್ನು ನೀವು ಅರ್ತ್ಕೊಬೇಕು ಈ ಯಾವ ಸ್ಲೈಡನ್ನು ನೀವು ಸ್ಕಿಪ್ ಮಾಡೋಂಗಿಲ್ಲ ಬೇರೆ ಇದರಲ್ಲಿ ಬುಕ್ಕಲ್ಲಿ ಸ್ಕಿಪ್ ಮಾಡಿದಾಗ ಯಾಕಂದರೆ ಲಾಸ್ಟ್ ಮಿನಿಟ್ ರಿವಿಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಪಿ ಎಸ್ ಐ ಎಫ್ ಡಿ ಎಸ್ ಟಿ ಐ ಏನೇನು ಹೇಳಿದೆ ಪ್ರತಿಯೊಂದಕ್ಕೂ ಸಂಪೂರ್ಣ ಅವಶ್ಯಕ ಇದೆ ಸೊ ಯಾವ ಸ್ಲೈಡನ್ನು ಸ್ಕಿಪ್ ಮಾಡಬೇಡಿ ಬೇಕಾದರೆ ನೀವೇ ನಿಮ್ಮ ಕೈಯಾರೆ ಒಂದು ನೋಟ್ಸಲ್ಲಿ ಇದನ್ನು ತಯಾರಿ ಮಾಡಿ ಮತ್ತೆ ಮತ್ತೆ ರಿವೈಸ್ ಮಾಡಿ ಯಾಕಂದರೆ ತುಂಬ ಫ್ಯಾಕ್ಸ್ ಆ್ಯಂಡ್ ಫಿಗರ್ಸ್ ಇರೋದ್ರಿಂದ ಮರ್ತೋಗೋದು ಜಾಸ್ತಿ ಸೊ ನಿಮಗೆ ಎಕ್ಸಾಮಿನೇಷನ್ ಹತ್ತಿರ ಬಂದ ತಕ್ಷಣ ನರ್ವಸ್ ಆಗ್ತೀರಾ ಅದೆಲ್ಲ ಆಗಬಾರ್ದು ಕೊನೆ ಮಿನಿಟ್ ಪ್ರಿಪ್ರೇಷನ್ ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು ಈ ಸ್ಲೈಡ್ಗಳನ್ನ ಸಂಪೂರ್ಣವಾಗಿ ಅಭ್ಯಾಸ ಮಾಡಬೇಕು ಆದರೆ ಒಂದು ಶೀಟಲ್ಲಿ ನೀವೇ ಅದನ್ನು ತಯಾರಿ ಮಾಡಿ ಇದರಲ್ಲಿರೋ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ಬರೆದಿಟ್ಕೊಂಡು कोने मोमेंट के हेल्प आगुते गॉट इट दैट्स ऑल फॉर इट टुडे थैंक यू वन एंड ऑल फॉर वाचिंग द वीडियो डू सब्सक्राइब एंड लाइक द वीडियो थैंक यू एवरीवन प्लीज सब्सक्राइब टू आवर चैनल एंड प्रेस द बेल बटन फॉर लेटेस्ट एजुकेशनल वीडियोस